ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 675 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 11-13 ಏಪ್ರಿಲ್ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1 ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2 ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತವು ನಿರ್ಮಾಣ ಮಾಡಿದ ಸಿತುವೆ ಬಂದರು ಯಾವ ದೇಶದಲ್ಲಿದೆ? ಸೊ ವೇರ್ ಇಸ್ ದ ಲೊಕೇಶನ್ ಆಫ್ ದಿ ಸಿತುವೆ ಪೋರ್ಟ್ ಬಿಲ್ಡ್ ಬೈ ಇಂಡಿಯಾ? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಪೋರ್ಟ್, ಅದನ್ನು ನಾವು ಸಿತುವೆ ಬಂದರು ಅಂತ ಕರಿತೇವೆ. ಸೊ ಇದನ್ನು ಭಾರತ ರಾಷ್ಟ್ರ ಯಾವ ದೇಶದಲ್ಲಿ ನಿರ್ಮಾಣ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಇದನ್ನು ಮ್ಯಾನ್ಮಾರ್ ರಾಷ್ಟ್ರದಲ್ಲಿ ನಮ್ಮ ರಾಷ್ಟ್ರ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ಇದರ ಬಗ್ಗೆ ನಾನು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನಂದರೆ, ಈ ಒಂದು ಪೋರ್ಟನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಬಹಳ ವರ್ಷಗಳಾಗಿದೆ. ಸೊ ಈಗ ಇದು ರೆಡಿ ಟು ಯೂಸ್ ಇರುತ್ತೆ. ಭಾರತ ರಾಷ್ಟ್ರ ತನ್ನ ಮೊಟ್ಟ ಮೊದಲ ವಯಾಜನ್ನು ಕಳಿಸಿರುತ್ತೆ. ಸೊ ಈ ಒಂದು ಸಿತುವೆ ಪೋರ್ಟ್ಗೆ ಮತ್ತು ನಮ್ಮ ಭಾರತ ದೇಶಕ್ಕೆ ಯಾವ ರೀತಿಯ ರಿಲೇಷನ್ ಅಥವಾ ನಮ್ಮ ಭಾರತ ದೇಶಕ್ಕೆ ಯಾವ ರೀತಿಯಾಗಿ ಅಡ್ವಾಂಟೇಜ್ ಆಗುತ್ತೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಏನೋ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಲ್ಲಿ ನಾವು ನಮ್ಮ ಭಾರತದ ಮ್ಯಾಪನ್ನು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಬಾರ್ಡರ್ ಲೈನ್ ವಾಟ್ ಐ ಆಮ್ ಡ್ರಾಯಿಂಗ್ ಹಿಯರ್ ಈಸ್ ಇಂಡಿಯನ್ ಮ್ಯಾಪ್ ಆಗಿರುತ್ತೆ. ಸೊ ಅದಾದಮೇಲೆ ನಮ್ಮ ಭಾರತ ರಾಷ್ಟ್ರ ಬೇರೆ ರಾಷ್ಟ್ರಗಳೊಂದಿಗೆ ತನ್ನ ಗಡಿಗಳನ್ನು ಶೇರ್ ಮಾಡಿಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಸಿ ಬಾಂಗ್ಲಾದೇಶ್ ಹಿಯರ್, ಐ ಕ್ಯಾನ್ ಸಿ ಭೂತಾನ್ ಹಿಯರ್. ಸೊ ಈ ಕಡೆ ನಾನು ಮ್ಯಾನ್ಮಾರನ್ನು ನೋಡ್ಬೋದಾಗಿರುತ್ತೆ. ಸೊ ನಾವು ಇವಾಗ ಡೆವಲಪ್ ಮಾಡಿರ್ತಕ್ಕಂಥ ಪೋರ್ಟ್ ಮ್ಯಾನ್ಮಾರ್ನ, ಸೊ ಈ ಭಾಗದಲ್ಲಿ ಇದನ್ನು ನಾವು ಸಿತುವೆ ಪೋರ್ಟ್ ಅಂತ ಕರೀತೇವೆ. ಸೊ ದಿಸ್ ಎಂಟೈರ್ ಪ್ಯಾಚ್ ಏನಿದೆ, ಸೊ ದಿಸ್ ಪ್ಯಾಚ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್, ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ನಾರ್ತ್ ಈಸ್ಟರ್ನ್ ಅಥವಾ ಈಶಾನ್ಯ ರಾಜ್ಯಗಳು ಅಂತ ಕರಿತೇವೆ. ಸೊ ಈಶಾನ್ಯ ರಾಜ್ಯಗಳ ಒಂದು ಡಿಸಡ್ವಾಂಟೇಜ್ ಏನು ಅಂದರೆ, ಸೊ ಈ ಒಂದು ರಾಜ್ಯಗಳನ್ನು ನಾವು ಲ್ಯಾಂಡ್ ಲಾಕ್ಡ್ ಸ್ಟೇಟ್ಸ್ ಅಂತ ಕರಿತೇವೆ. ಲ್ಯಾಂಡ್ ಲಾಕ್ಡ್ ಅಂದರೆ ಭೂ ಆವೃತ ರಾಜ್ಯಗಳು ಅಂತ ಕರಿತೇವೆ. ಸೊ ಭೂ ಆವೃತ ರಾಜ್ಯಗಳು ಅಂದರೆ ಎಲ್ಲ 4 ದಿಕ್ಕುಗಳಲ್ಲಿ ಅದು ಭೂಮಿಯಿಂದ ಆವರಿಸಿರುತ್ತೆ. ಸೊ ಅದರಿಂದ ಟ್ರಾನ್ಸ್ಪೋರ್ಟೇಷನ್ ಅಂತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ರಸ್ತೆ ಮೂಲಕ ಆಗಬೇಕು ಅಥವಾ ರೈಲ್ವೆ ಮೂಲಕವಾಗಬೇಕಾಗಿರುತ್ತೆ. ಬಟ್ ಜಲಮಾರ್ಗಗಳನ್ನು ನಾವು ನಿರ್ಮಾಣ ಮಾಡಿದಾಗ, ಸೊ ಆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತಕ್ಕಂಥದ್ದು ಬಹಳ ಕಡಿಮೆ ಆಗುತ್ತೆ. ಅನ್ಫಾರ್ಚುನೇಟ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಏನೋ ಜಲಮೂಲ ಇಲ್ಲದೇ ಇರುವ ಕಾರಣದಿಂದ ಅವರು ಟ್ರೇಡ್ ಮಾಡಲಿಕ್ಕೆ ತುಂಬ ಕಷ್ಟವಾಗಿರುತ್ತೆ. ಆ್ಯಂಡ್ ಮೋರ್ ಓವರ್, ನಮಗೆ ಗೊತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತಕ್ಕಂಥದ್ದು ಮೇನ್ ಲ್ಯಾಂಡ್ ಆಫ್ ಇಂಡಿಯಾಗೆ ನಾವು ಕಂಪೇರ್ ಮಾಡಿದಾಗ ಸ್ವಲ್ಪ ಹಿಂದುಳಿದಿರ್ತಕ್ಕಂಥ ರಾಜ್ಯಗಳಾಗಿರ್ತವೆ. ಸೊ ಇಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡೋದಾದರೆ, ಸಪೋಸ್ ವೆಸ್ಟ್ ಬೆಂಗಾಲಿಂದ ನಾನೇನಾದರೂ ಟ್ರೇಡ್ ಮಾಡಬೇಕು ಅಥವಾ ಈ ಕಡೆ ಮಣಿಪುರ್ ಅಥವಾ ಮಿಜೋರಾಂನಿಂದ ನಾನು ವೆಸ್ಟ್ ಬೆಂಗಾಲ್ಗೆ ಏನಾದರೂ ಕಳಿಸ್ಬೇಕಂದ್ರೆ, ಸೊ ರಸ್ತೆಯ ಮುಖಾಂತರ ಇಲ್ಲಿ, ಸೊ ಈ ಒಂದು ಚಿಕನ್ ನೆಕ್ ಕಾರಿಡಾರ್ನ ಮುಖಾಂತರ, ಸೊ ನಾನು ವೆಸ್ಟ್ ಬೆಂಗಾಲ್ಗೆ ಗೂಡ್ಸನ್ನು ಕಳಿಸ್ಬೇಕಾಗಿರುತ್ತೆ. ಸೊ ದಿಸ್ ಇಸ್ ದ ಲಾಂಗೆಸ್ಟ್ ವೇ ಪಾಸಿಬಲ್, ಅಂದರೆ ಈ ಒಂದು ರಸ್ತೆ ಏನಿರುತ್ತೆ, ಸೊ ಅತ್ಯಂತ ಉದ್ದವಾಗಿರ್ತಕ್ಕಂಥ ರಸ್ತೆ ಆಗಿರುತ್ತೆ. ಅದು ಸಾಕಷ್ಟು ಸಮಯವನ್ನು ಕೂಡ ತೆಗೆದುಕೊಳ್ಳುತ್ತೆ. ಸೊ ಅದ್ರ ಜೊತೆಗೆ ಸಾಕಷ್ಟು ವೆಚ್ಚವನ್ನು ಕೂಡ ನಾವು ಇನ್ಕರ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಡಿಸಡ್ವಾಂಟೇಜನ್ನು ಓವರ್ಕಮ್ ಮಾಡಲಿಕ್ಕೆ, ಸೊ ನಾವು ಐ ಕಮ್ ಟು ದಿ ಸೆಕೆಂಡ್ ಮ್ಯಾಪ್ ಹಿಯರ್. ಸೊ ಇದು ಸೇಮ್ ಮ್ಯಾಪ್ ಇರುತ್ತೆ, ವಿತ್ ಲಿಟಲ್ ಮೋರ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ನಾನು ಇವಾಗ ಗೂಡ್ಸನ್ನು ಕೋಲ್ಕತ್ತಾದಿಂದ ನಾನು ಈಸ್ಟರ್ನ್ ಸ್ಟೇಟ್ಸ್ಗೆ, ಅಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಫಾರ್ ಎಕ್ಸಾಂಪಲ್ ಮಿಜೋರಾಂಗೆ ನಾನು ಕಳಿಸ್ಬೇಕಾಗಿದ್ರೆ, ಸೊ ಮುಂಚೆ ನಾನು ಲ್ಯಾಂಡ್ ರೂಟ್ನ ಮುಖಾಂತರ ಈ ರೀತಿಯಾಗಿ ಕಳಿಸ್ಬೇಕಾಗಿತ್ತು. ಬಟ್ ಇವಾಗ ಏನಾಗಿದೆ ಅಂದರೆ, ಸೊ ವಿ ಹ್ಯಾವ್ ಡೆವಲಪ್ಡ್ ಅ ಪೋರ್ಟ್ ಇನ್ ಮ್ಯಾನ್ಮಾರ್, ಅದನ್ನು ನಾವು ಸಿತುವೆ ಪೋರ್ಟ್ ಅಂತ ಕರಿತೇವೆ. ಸೊ ನಾನು ಕೋಲ್ಕತ್ತಾದಿಂದ ನಮ್ಮ ಗೂಡ್ಸನ್ನು ಫಸ್ಟ್ ಸೀ ರೂಟ್, ಸಮುದ್ರ ಮಾರ್ಗದಿಂದ ನೇರವಾಗಿ ಇಲ್ಲಿ ಕಳಿಸ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಜಸ್ಟ್ 539 kilometers, 539 kilometers ಸಮುದ್ರ ಮಾರ್ಗದಲ್ಲಿ ನಾನು ಸಿತುವೆ ಪೋರ್ಟ್ಗೆ ಕಳಿಸ್ತೀನಿ. ಸೊ ಸಿತುವೆ ಪೋರ್ಟಿಂದ ನೆಕ್ಸ್ಟ್ ಇಲ್ಲಿಂದ ಗೂಡ್ಸನ್ನು ನಾನು ಪಲೆತ್ವಾಗೆ ಕಳಿಸ್ತೀನಿ. ಸೊ ಪಲೆತ್ವಾಗೆ ಯಾವುದ್ರ ಮುಖಾಂತರ ಕಳಿಸ್ತೀನಿ ಅಂದರೆ, ಇಲ್ಲಿ ಒಂದು ನದಿ ಇರುತ್ತೆ, ಅದನ್ನು ನಾವು ಕಲಾದನ್ ಅಂತ ಕರಿತೇವೆ. ಸೊ ಕಲಾದನ್ ಅಂತಕ್ಕಂಥ ನದಿಯ ಮುಖಾಂತರ ನಾನು ಪಲೆತ್ವಾಗೆ ಕಳಿಸ್ತೀನಿ. ಸೊ ಪಲೆತ್ವಾದಿಂದ ಮತ್ತೆ ರಸ್ತೆ ಸ್ಟಾರ್ಟ್ ಆಗುತ್ತೆ, ರೋಡ್ ಸ್ಟಾರ್ಟ್ ಆಗುತ್ತೆ. ಸೊ ರೋಡ್ನ ಮುಖಾಂತರ ನಾವು ಜೋರಿನ್ ಪುಯಿ ಅಂತ ಕರಿತೇವೆ. ಜೋರಿನ್ ಪುಯಿ ಅಂತಕ್ಕಂಥದ್ದು ಮಿಜೋರಾಂನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿಗೆ ನಮ್ಮ ಗೂಡ್ಸ್ ನಮ್ಮ ಭಾರತ ದೇಶಕ್ಕೆ ವಾಪಸ್ ಬರುತ್ತೆ. ಅಂದರೆ ಐ ಟೋಲ್ಡ್ ಯು, ಮ್ಯಾನ್ಮಾರ್ಗೆ ಹೋಗಿ ಮ್ಯಾನ್ಮಾರ್ನಿಂದ ನಮ್ಮ ಭಾರತ ದೇಶಕ್ಕೆ ಬರುತ್ತೆ. ಸೊ ಈ ಒಂದು ಲಾಂಗೆಸ್ಟ್ ಪಾಸಿಬಲ್ ರೂಟ್ ಏನಿದೆ, ಸೊ ಇದನ್ನು ನಾವು ಶಾರ್ಟೆಸ್ಟ್ ಪಾಸಿಬಲ್ ರೂಟ್ ಮಾಡ್ಬೋದಾಗಿರುತ್ತೆ. ಮೋರ್ ಓವರ್, ನಾವು ಶಾರ್ಟೆಸ್ಟ್ ಪಾಸಿಬಲ್ ರೂಟ್ ಮಾಡಿರ್ತಕ್ಕಂಥದ್ದು ಜಲಮಾರ್ಗವಾಗಿರುವುದರಿಂದ ಆ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಅಂತಕ್ಕಂಥದ್ದು ಬಹಳ ಕಡಿಮೆ ಆಗುತ್ತೆ. ಸೊ ಈ ಒಂದು ಏನೋ ಬದಲಾವಣೆ ಅಥವಾ ಈ ಒಂದು ಬಂದರನ್ನು ನಿರ್ಮಾಣ ಮಾಡಲಿಕ್ಕೆ ಭಾರತ
ಯಾಕೆ ಅಷ್ಟು ಇಂಟ್ರೆಸ್ಟ್ ಅನ್ನ ತೋರಿಸಿದೆ? ಫಾರ್ ಟೂ ರೀಸನ್ಸ್. ಒನ್ ಇಸ್, ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂದ್ರೆ ಈಶಾನ್ಯ ರಾಜ್ಯಗಳು ಸ್ವಲ್ಪ ಹಿಂದುಳಿದ ರಾಜ್ಯಗಳಾಗಿರ್ತವೆ. ಸೊ ಇವಾಗ ಟ್ರಾನ್ಸ್ಪೋರ್ಟೇಷನ್ ಇಂಪ್ರೂವ್ ಆಗುತ್ತೆ, ಅವಾಗ ಟ್ರೇಡ್ ಮತ್ತೆ ಎಕಾನಮಿ ಆಟೋಮ್ಯಾಟಿಕಲಿ ಇಂಪ್ರೂವ್ ಆಗುತ್ತೆ. ಸೊ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ನಾವೊಂದು ಪಾಲಿಸಿ ಅಥವಾ ನೀತಿಯನ್ನ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಸೊ ಆ ಒಂದು ನೀತಿಯನ್ನ ನಾವೇನಂತ ಕರಿತಾ ಇದ್ವಿ ಅಂದ್ರೆ ಲುಕ್ ಈಸ್ಟ್ ಪಾಲಿಸಿ ಅಂತ ಕರಿತಾ ಇದ್ವಿ ಮುಂಚೆ. ಲುಕ್ ಈಸ್ಟ್ ಪಾಲಿಸಿ ಅಂದರೆ, ಸೊ ಈ ನಾರ್ಥನ್ ಸ್ಟೇಟ್ಸ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅಂತಕ್ಕಂಥ ಒಂದು ಪಾಲಿಸಿಯನ್ನು ಮಾಡಿದ್ರು. ಬರೀ ಲುಕ್ ಮಾಡಿದ್ರೆ ಸಾಕಾಗೋದಿಲ್ಲ, ಸೊ ಏನಾದರೂ ಆ್ಯಕ್ಟ್ ಮಾಡಬೇಕು ಅನ್ನೋ ಕಾರಣದಿಂದ ಸೊ ಲುಕ್ ಈಸ್ಟ್ ಪಾಲಿಸಿಯನ್ನು ಏನಂತ ಚೇಂಜ್ ಮಾಡ್ತಾರೆ ಅಂದರೆ ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂತ ಚೇಂಜ್ ಮಾಡ್ತಾರೆ. ಸೊ ಈಗ ನಾವು ನಾರ್ತ್ ಈಸ್ಟರ್ನ್ ಸ್ಟೇಟ್ಸನ್ನು ಡೆವಲಪ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇರ್ತಕ್ಕಂಥ ಪಾಲಿಸಿ ಯಾವುದು ಅಂದರೆ ಆ್ಯಕ್ಟ್ ಈಸ್ಟ್ ಪಾಲಿಸಿಯನ್ನು ನಾವು ಮಾಡಿರ್ತೇವೆ. ಸೊ ಈ ಒಂದು ಆ್ಯಕ್ಟ್ ಈಸ್ಟ್ ಪಾಲಿಸಿಯ ಅಡಿಯಲ್ಲಿ ನಾವು ನಾರ್ತ್ ಈಸ್ಟರ್ನ್ ಸ್ಟೇಟ್ಸನ್ನು ಡೆವಲಪ್ ಮಾಡಬೇಕಾಗಿದ್ರೆ ಸೊ ಈ ರೀತಿಯ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅನ್ನು ನಾವು ಡೆವಲಪ್ ಮಾಡತಕ್ಕಂಥದ್ದು ಅನಿವಾರ್ಯವಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಮ್ಯಾನ್ಮಾರ್ನಲ್ಲಿರ್ತಕ್ಕಂಥ ಏನೋ ಈ ಒಂದು ಪೋರ್ಟ್ ಏನಿರುತ್ತೆ, ಸೊ ಇದನ್ನು ಭಾರತದ ರಾಷ್ಟ್ರದ ಗ್ರ್ಯಾಂಟ್ ಅಥವಾ ಆ ಒಂದು ಏನೋ ಅನುದಾನದ ಮುಖಾಂತರ ಇದನ್ನು ನಾವು ಈಗ ಕಂಪ್ಲೀಟ್ ಆಗಿ ಡೆವಲಪ್ ಮಾಡಿರ್ತೇವೆ. ಸೊ ಇಷ್ಟು ಮಾಹಿತಿ ಈ ಒಂದು ಏನೋ ಸಿತ್ವೆ ಪೋರ್ಟ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದನ್ನು ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಳೋದಾದ್ರೆ ಇಂಡಿಯಾ ಹ್ಯಾಸ್ ಇಂಡೀಡ್ ಸೆಕ್ಯೂರ್ಡ್ ಇಟ್ ಸೆಕೆಂಡ್ ಓವರ್ಸೀಸ್ ಪೋರ್ಟ್. ಸೊ ನಾನು ಇವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಬೋಟ್ ಏನಿರುತ್ತೆ, ಸೊ ಇದು ಭಾರತ ಡೆವಲಪ್ ಮಾಡಿರ್ತಕ್ಕಂಥ ಎರಡನೇ ಓವರ್ಸೀಸ್ ಅಂದರೆ ವಿದೇಶದಲ್ಲಿರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ಈ ಒಂದು ಪೋರ್ಟನ್ನು ನಾವೇನಂತ ಕರಿತೀವಿ ಅಂದರೆ ಸಿತ್ವೆ ಪೋರ್ಟ್ ಅಂತ ಕರಿತೇವೆ. ಸೊ ಸಿತ್ವೆ ಪೋರ್ಟ್ ಎಕ್ಸಾಕ್ಟ್ಲಿ ಎಲ್ಲಿದೆ ಅಂತ ನಮಗೆ ಡೆಫಿನೆಟ್ಲಿ ಗೊತ್ತಾಯಿತು. ಸೊ ಇದು ಮ್ಯಾನ್ಮಾರ್ ರಾಷ್ಟ್ರದಲ್ಲಿ ನಾವು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ಇದು ಕಾಲಾದನ್ ರಿವರ್ ಅಂತ ನಾವೇನು ಹೇಳ್ತೇವೆ, ಇದರ ಮೌತ್ ಮೌತ್ ಅಂದರೆ ನಿಮಗೆ ಗೊತ್ತು. ಸೊ ಆ ನದಿ ಹೋಗಿ ಸಮುದ್ರಕ್ಕೆ ಸೇರ್ತಕ್ಕಂಥ ಒಂದು ಪ್ರದೇಶವನ್ನು ನಾವು ನದಿ ಮುಖ ಅಂತ ನಾವೇನು ಹೇಳ್ತೇವೆ. ಸೊ ಆ ಒಂದು ಪ್ರದೇಶದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಪೋರ್ಟ್ ಆಗಿರುತ್ತೆ. ಸೊ ಆ ನದಿಯ ಹೆಸರನ್ನು ಜ್ಞಾಪಕ ಇಟ್ಕೊಳ್ಳಿ, ಇದನ್ನು ನಾವು ಕಲಾದನ್ ಅಂತ ಕರಿತೇವೆ. ಸೊ ನಾನು ಈ ಒಂದು ಡೀಟೇಲಲ್ಲಿ ಹೇಳಿರ್ತಕ್ಕಂಥ ಒಂದು ಮಾಹಿತಿ ಏನು ಅಂದರೆ ಸೆಕೆಂಡ್ ಓವರ್ಸೀಸ್ ಪೋರ್ಟ್ ಅಂತ ಹೇಳಿದ್ದೇನೆ. ಹಾಗಿದ್ರೆ ಭಾರತ ಡೆವಲಪ್ ಮಾಡಿರ್ತಕ್ಕಂಥ ಫಸ್ಟ್ ಓವರ್ಸೀಸ್ ಪೋರ್ಟ್ ಯಾವುದು ಅನ್ನೋದನ್ನು ನೀವು ನಮಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಪೋರ್ಟನ್ನು ಯಾರು ಕಾರ್ಯಾಚರಣೆ ಅಥವಾ ಈ ಒಂದು ಪೋರ್ಟನ್ನು ಯಾರು ಆಪರೇಷನಲೈಸ್ ಮಾಡ್ತಾರೆ ಅಥವಾ ಇದರ ಇನಾಗ್ರಲ್ ಶಿಪ್ಮೆಂಟ್ ಎಲ್ಲಿಂದ ಆಗಿದೆ ಅಂದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಕೋಲ್ಕತ್ತಾದಿಂದ ತನ್ನ ಮೊಟ್ಟ ಮೊದಲ ವಯಾಜನ್ನು ಸ್ಟಾರ್ಟ್ ಮಾಡಿರುತ್ತೆ. ಸೊ ಇದರ ಮುಖಾಂತರ ಈ ಒಂದು ಪೋರ್ಟನ್ನು ಅಧಿಕೃತವಾಗಿ ಈಗ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಇದರ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಅನ್ನು ನಾವು ನೋಡೋದಾದ್ರೆ, ಸೊ ಈ ಒಂದು ಪ್ರಾಜೆಕ್ಟನ್ನು ನಾವೇನಂತ ಕರಿತೀವಿ ಅಂದರೆ ಕಲಾದನ್ ಮಲ್ಟಿ ಮೋಡಲ್ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಇದನ್ನು ನಾವು ಮಲ್ಟಿ ಮೋಡಲ್ ಅಂತ ಕರಿತೇವೆ. ಏನಕ್ಕೆ ಇದನ್ನು ಮಲ್ಟಿ ಮೋಡಲ್ ಅಂತ ಕರಿತೀವಿ ಅಂದರೆ, ಸೊ ಫಸ್ಟ್ ಬಂದು ಸೀ ರೂಟ್ ಇರುತ್ತೆ, ಸಮುದ್ರ ಮಾರ್ಗ ಇರುತ್ತೆ. ಸೊ ಅದಾದಮೇಲೆ ರಿವರ್ ನದಿಯ ಮುಖಾಂತರ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಸೊ ಅದಾದಮೇಲೆ ರೋಡ್ ರಸ್ತೆಯ ಮುಖಾಂತರ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಏನೋ ಟ್ರಾನ್ಸ್ಪೋರ್ಟೇಷನ್ ಇರುವ ಕಾರಣದಿಂದ ಸೊ ಇದನ್ನು ನಾವು ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಇದನ್ನು ಇಂಡಿಯಾಸ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಗ ಇದಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಪೋರ್ಟನ್ನು ಕಂಟ್ರೋಲ್ ಮಾಡ್ತಕ್ಕಂಥವ್ರು ಯಾರು ಅಥವಾ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥವ್ರು ಯಾರು ಅಂದರೆ ಇಂಡಿಯಾ ಪೋರ್ಟ್ಸ್ ಗ್ಲೋಬಲ್ ಲಿಮಿಟೆಡ್ ವತಿಯಿಂದ. ಸೊ ಇದರ ಎಂಟೈರ್ ಆಪರೇಷನ್ಸ್ ಏನಿದೆ, ಸೊ ಇದು ಭಾರತ ದೇಶದ ಪೋರ್ಟ್ಸ್ ಗ್ಲೋಬಲ್ ಇಂಡಿಯಾ ಲಿಮಿಟೆಡ್ ಏನಿರುತ್ತೆ, ಸೊ ಇದರ ಮುಖಾಂತರ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ಇದು ಬೇರೆ ರಾಷ್ಟ್ರದಲ್ಲಿ ಇರುವ ಕಾರಣದಿಂದ ಪ್ರತಿ 3 ವರ್ಷಗಳಿಗೊಮ್ಮೆ ಆ ಒಂದು ಲೀಸ್ ಏನಿರುತ್ತೆ, ಸೊ ಅದನ್ನು ನಾವು ರಿನೀವಲ್ ಮಾಡ್ಕೊಳ್ಬೇಕಾಗಿರುತ್ತೆ. ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಅದಾದಮೇಲೆ ಡೆವಲಪ್ಮೆಂಟ್ ಫಂಡಿಂಗ್ ಅಂದರೆ ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಯಾರು ಫಂಡನ್ನು ಕೊಟ್ಟಿರ್ತಾರೆ ಅಂದರೆ, ಸೊ ನಮ್ಮ ಭಾರತ ದೇಶ ಗ್ರ್ಯಾಂಟ್ ಅಥವಾ ಅನುದಾನವನ್ನು ಕೊಡುವ ಮುಖಾಂತರ ಈ ಒಂದು ಪೋರ್ಟನ್ನು ನಿರ್ಮಾಣ ಮಾಡಿರುತ್ತೆ. ಸೊ ಇದರ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ನಾವು ನೋಡೋದಾದರೆ, ಸೊ ಚೈನಾ ಇತ್ತೀಚೆಗೆ ಬಹಳ ಇನ್ಫ್ಲೂಯೆನ್ಸ್ ಏನು ಮಾಡ್ತಾ ಇದೆ, ಫಾರ್ ಎಕ್ಸಾಂಪಲ್ ಚೈನಾ ಫೇಮಸ್ ಪ್ರಾಜೆಕ್ಟ್ ನಿಮಗೆ ಗೊತ್ತಿರುತ್ತೆ, ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಂತ ಕರಿತೇವೆ. ಸೊ ಈ ಒಂದು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನ ಮುಖಾಂತರ ಸೊ ಅನೇಕ ರಾಷ್ಟ್ರಗಳಲ್ಲಿ ಈ ರೀತಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ಸನ್ನು ಡೆವಲಪ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದೆ. ಸೊ ಇದರಿಂದ ಇಟ್ ಈಸ್ ಟ್ರೈಯಿಂಗ್ ಟು ಯುನೋ ಹ್ಯಾವ್ ಇನ್ಫ್ಲೂಯೆನ್ಸ್ ಆನ್ ಅದರ್ ಕಂಟ್ರೀಸ್ ಅಂದರೆ ಬೇರೆ ರಾಷ್ಟ್ರಗಳ ಮೇಲೆ ತಮ್ಮ ಪ್ರಭಾವವನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಈ ಒಂದು ಕೌಂಟರ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಅಂದರೆ ಅವ್ರು ಮಾಡ್ತಾ ಇರ್ತಕ್ಕಂಥದ್ದಿಗೆ ಕೌಂಟರ್ ಮಾಡಲಿಕ್ಕೆ ಇದೊಂದು ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ನಾಟ್ ಓನ್ಲಿ ದಟ್, ನಮ್ಮ ಭಾರತ ದೇಶದಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸನ್ನು ಡೆವಲಪ್ ಮಾಡಲಿಕ್ಕೆ ನಾವೊಂದು ಪಾಲಿಸಿ ಅಥವಾ ನೀತಿಯನ್ನು ಅಡಾಪ್ಟ್ ಮಾಡ್ಕೊಂಡಿರ್ತೇವೆ. ಸೊ ಅದನ್ನು ನಾವು ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂತ ಕರಿತೇವೆ. ಸೊ ಆ್ಯಕ್ಟ್ ಈಸ್ಟ್ ಪಾಲಿಸಿಯ ಪ್ರಕಾರ ನಾವು ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿರ್ತವೆ, ಸೊ ಅದನ್ನು ಸೌತ್ ಈಸ್ಟ್ ಏಷ್ಯಾ ಜೊತೆಗೆ ನಮ್ಮ ರಿಲೇಷನ್ಸನ್ನು ಸ್ಟ್ರೆಂದನ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಈ ಪೋರ್ಟ್ ಅಂತಕ್ಕಂಥದ್ದು ತುಂಬ ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2.
ಭಾರತವು ತನ್ನ ಅಕ್ಕಿ ಸಬ್ಸಿಡಿಗಳನ್ನು ಅಂತಾರಾಷ್ಟ್ರೀಯ ಸವಾಲುಗಳಿಂದ ರಕ್ಷಿಸಲು ವಿಶ್ವ ವ್ಯಾಪಾರ ಸಂಸ್ಥೆಯ ಶಾಂತಿ ಷರತ್ತನ್ನು ನಿರಂತರವಾಗಿ ಎಷ್ಟು ಬಾರಿ ಆಹ್ವಾನಿಸಿದೆ? ಸೊ ಹೌ ಮೆನಿ ಟೈಮ್ಸ್ ಕಾನ್ಸಿಕ್ಯೂಟಿವ್ಲಿ ಹ್ಯಾಸ್ ಇಂಡಿಯಾ ಇನ್ವೋಕ್ಡ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್ ಪೀಸ್ ಕ್ಲಾಸ್ ಟು ಶೀಲ್ಡ್ ಇಟ್ಸ್ ರೈಸ್ ಸಬ್ಸಿಡೀಸ್ ಫ್ರಮ್ ಇಂಟರ್ನ್ಯಾಷನಲ್ ಚಾಲೆಂಜಸ್? ಸೊ ಇದು ಸ್ವಲ್ಪ ಏನೋ ಈ ಟರ್ಮಿನಾಲಜಿ ಸ್ವಲ್ಪ ಹೊಸದಾಗಿರುತ್ತೆ, ಯಾರಾದರೂ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಗೊತ್ತಿಲ್ಲದೆ ಇದ್ದರೆ, ಬಟ್ ನಾನು ಸಂಪೂರ್ಣವಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇವಾಗ ನಮ್ಮ ಭಾರತ ದೇಶ ಈ ಒಂದು ಅಕ್ಕಿಯನ್ನು ಬೆಳೀತಕ್ಕಂಥ ರೈತರಿಗೆ ಸಬ್ಸಿಡಿ ಅಥವಾ ರಿಯಾಯಿತಿಯನ್ನು ಕೊಡ್ತಾರೆ, ಅಂದರೆ ಅದರ ಇನ್ಪುಟ್ ಕಾಸ್ಟ್ ಏನಿರುತ್ತೆ ಸೊ ಅದರ ಮೇಲೆ ರಿಯಾಯಿತಿಯನ್ನು ಕೊಡ್ತಾರೆ. ಸೊ ಈ ಒಂದು ರಿಯಾಯಿತಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಥವಾ ವಿಶ್ವ ವ್ಯಾಪಾರ ಸಂಸ್ಥೆಯ ಪ್ರಕಾರ ಆ ಒಂದು ಅಕ್ಕಿ ಬೆಳೆಯ ಟೋಟಲ್ ವ್ಯಾಲ್ಯೂ ಎಷ್ಟಿರುತ್ತೆ, ಅಂದರೆ ಈಲ್ಡ್ ಬಂದಾಗ ಸೊ ಅದರ ಟೋಟಲ್ ಬೆಲೆ ಎಷ್ಟಿರುತ್ತೆ, ಆ ಬೆಲೆಗೆ ಹೋಲಿಕೆ ಮಾಡಿದಾಗ ಯಾವುದೇ ಸರ್ಕಾರ 10%ಗಿಂತ ಜಾಸ್ತಿ ಸಬ್ಸಿಡಿಯನ್ನು ಕೊಡಬಾರ್ದು. ಸೊ 10%ಗಿಂತ ಜಾಸ್ತಿ ಸಬ್ಸಿಡಿಯನ್ನು ಕೊಟ್ಟಾಗ ರೈತರು ಅದನ್ನು ಆಟೋಮ್ಯಾಟಿಕಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡಿದಾಗ ಸೊ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಪ್ರೈಸ್ ವಾರ್ ಅಂತಕ್ಕಂಥದ್ದು ಆಗುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಏನು ಮಾಡುತ್ತೆ ಅಂದರೆ ಸೊ ಎಷ್ಟು ಸಬ್ಸಿಡಿ ಕೊಡಬೇಕು ಅಂತಕ್ಕಂಥ ಒಂದು ಲಿಮಿಟನ್ನು ಕೊಟ್ಟಿರುತ್ತೆ. ಬಟ್ ಭಾರತ ರಾಷ್ಟ್ರ ಈ ಒಂದು ಲಿಮಿಟನ್ನು ಪದೇ ಪದೇ ಎಕ್ಸೀಡ್ ಮಾಡ್ತಾನೇ ಇದೆ. ಸೊ ಈ ಒಂದು ಪದೇ ಪದೇ ಎಕ್ಸೀಡ್ ಮಾಡಿದಾಗ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನಲ್ಲಿರ್ತಕ್ಕಂಥ ಮೆಂಬರ್ ಕಂಟ್ರೀಸ್ ಏನಿರ್ತವೆ ನಮ್ಮ ಮೇಲೆ ಲೀಗಲ್ ಆ್ಯಕ್ಷನನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಲೀಗಲ್ ಆ್ಯಕ್ಷನನ್ನು ಪ್ರಿವೆಂಟ್ ಮಾಡಲಿಕ್ಕೆ ಒಂದು ಲೂಪ್ ಹೋಲ್ ಇದೆ. ಆ ಲೂಪ್ ಹೋಲನ್ನು ಭಾರತ ರಾಷ್ಟ್ರ ಯೂಸ್ ಮಾಡ್ತಾ ಇದೆ. ಆ ಒಂದು ಲೂಪ್ ಹೋಲನ್ನು ನಾವೇನಂತ ಕರಿತೀವಿ ಅಂದರೆ ಶಾಂತಿ ಷರತ್ತು ಅಂತ ಕರಿತೇವೆ, ಅಥವಾ ಅದನ್ನು ನಾವು ಪೀಸ್ ಕ್ಲಾಸ್ ಅಂತ ಕರಿತೇವೆ. ಸೊ ಈ ಒಂದು ಪೀಸ್ ಕ್ಲಾಸನ್ನು ಭಾರತ ರಾಷ್ಟ್ರ ಎಷ್ಟು ಸಾರಿ ನಿರಂತರವಾಗಿ ಯೂಸ್ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ನಿರಂತರವಾಗಿ 5 ವರ್ಷಗಳಿಂದ ನಾವು ಈ ಒಂದು ಪೀಸ್ ಕ್ಲಾಸನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಾವು ಯು ಕ್ಯಾನ್ ಸಿ ದಿಸ್ ಪರ್ಟಿಕ್ಯುಲರ್ ಗ್ರಾಫಿಯೋ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ರೈಸ್ ಬೆಳೆಗಾರರಿಗೆ ಕೊಡ್ತಕ್ಕಂಥ ಸಬ್ಸಿಡಿಯ ಮೇಲೆ ಮಾಡಿರ್ತಕ್ಕಂಥ ಒಂದು ಲಿಮಿಟೇಷನ್ಸ್ ಮೇಲೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಂಟ್ರೀಸನ್ನು ನಾವು 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ಬೋದಾಗಿರುತ್ತೆ. ಒಂದನ್ನು ನಾವು ಡೆವಲಪಿಂಗ್ ಕಂಟ್ರೀಸ್ ಅಂತ ಕರಿತೇವೆ. ಡೆವಲಪಿಂಗ್ ಅಂದರೆ ಮುಂದುವರಿಯುತ್ತಿರುವ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತ ಕರಿತೇವೆ. ಸೊ ಇನ್ನೊಂದನ್ನು ನಾವು ಡೆವಲಪ್ಡ್ ಕಂಟ್ರೀಸ್ ಅಂತ ಕರಿತೇವೆ, ಮುಂದುವರೆದ ರಾಷ್ಟ್ರಗಳು ಅಂತ ಕರಿತೇವೆ. ಸೊ ಅಕಾರ್ಡಿಂಗ್ ಟು WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಪ್ರಕಾರ ಡೆವಲಪಿಂಗ್ ಕಂಟ್ರೀಸ್ ಏನಿರ್ತವೆ ಅವು 10% ಟೋಟಲ್ ವ್ಯಾಲ್ಯೂ ಆಫ್ ದಿ ರೈಸ್ಗಿಂತ ಸಬ್ಸಿಡಿಯನ್ನು ಜಾಸ್ತಿ ಕೊಡೋಂಗಿಲ್ಲ. ಸೊ ಅದೇ ಡೆವಲಪ್ಡ್ ಕಂಟ್ರೀಸ್ ಏನಿರ್ತವೆ ಸೊ ದೇ ಆರ್ ನಾಟ್ ಸಪೋಸ್ ಟು ಗಿವ್ ಸಬ್ಸಿಡಿ ಬಿಯಾಂಡ್ 5%ಗಿಂತ ಜಾಸ್ತಿ ಸಬ್ಸಿಡಿಯನ್ನು ಮುಂದುವರೆದ ರಾಷ್ಟ್ರಗಳು ನೀಡುವ ಹಾಗಿಲ್ಲ. ಸೊ ಈ ಒಂದು ಲಿಮಿಟನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವತಿಯಿಂದ ಕೊಟ್ಟಿರ್ತಕ್ಕಂಥ ಒಂದು ಲಿಮಿಟ್ ಆಗಿರುತ್ತೆ. ಸೊ ಈಗ ಈ ಗ್ರಾಫನ್ನು ಚೆಕ್ ಮಾಡಿದ್ರೆ ನಮ್ಮ ಭಾರತ ದೇಶದಲ್ಲಿ 2022 and 2023 ನಾವು ಎಷ್ಟು ವ್ಯಾಲ್ಯೂ ಆಫ್ ರೈಸನ್ನು ಗ್ರೋ ಮಾಡಿರ್ತೀವಿ ಅಂದರೆ $52.81 billion ಅಷ್ಟು ವರ್ತನ್ನು ರೈಸನ್ನು ನಾವು ಡೆವಲಪ್ ಮಾಡಿರ್ತೇವೆ ಅಥವಾ ಏನೋ ಗ್ರೋ ಮಾಡಿರ್ತೇವೆ. ಸೊ ಇದಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ಎಷ್ಟು ಅಂದರೆ $6.39 billion ಅಷ್ಟು ನಾವು ಸಬ್ಸಿಡಿಯನ್ನು ಕೊಟ್ಟಿರ್ತೇವೆ. ಸೊ ಇದನ್ನು ನಾನು ಪರ್ಸೆಂಟೇಜಲ್ಲಿ ಹೇಳೋದಾದರೆ 12% ಸಬ್ಸಿಡಿಯನ್ನು ನಾವು ಕೊಟ್ಟಿರ್ತೇವೆ. ಬಟ್ WTO ಲಿಮಿಟ್ ಎಷ್ಟಿದೆ? ಕೇವಲ 10% ಮಾತ್ರ ನಾವು ಕೊಡಬೇಕಾಗಿರುತ್ತೆ. ಅದನ್ನು ನಾವು ಎಕ್ಸೀಡ್ ಮಾಡೋ ಹಾಗಿಲ್ಲ. 2022-23 ನಾವು ಅದನ್ನು ಎಕ್ಸೀಡ್ ಮಾಡಿರ್ತೇವೆ. ಸೊ 12% ಈಸ್ ಮೋರ್ ದೆನ್ 10% ಆಗಿರೋದ್ರಿಂದ ನಾವು ಇಂಟರ್ನ್ಯಾಷನಲ್ ಟ್ರೇಡ್ ಲಾಸ್ ಏನಿದ್ದಾವೆ ಸೊ ಅದನ್ನು ನಾವು ಬ್ರೀಚ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಅದೇ ರೀತಿ ಅದರ ಹಿಂದಿನ ವರ್ಷ 2021-22 15% ಸಬ್ಸಿಡಿಯನ್ನು ಕೊಟ್ಟಿರ್ತವೆ. ಸೊ ಅದರ ಹಿಂದಿನ ವರ್ಷ 2021 ಸೇಮ್ 15%, 1920 13% ಆ್ಯಂಡ್ 1890 ಕೂಡ 11.46% ಕೊಟ್ಟಿದ್ದಾವೆ. ಸೊ ಇಲ್ಲಿ ನೋಡಿದ್ರೆ ಸತತವಾಗಿ 5 ವರ್ಷಗಳಲ್ಲೂ ಕೂಡ ನಾವು ಈ ಒಂದು ಲಿಮಿಟ್ ಏನಿದೆ ಅದನ್ನು ನಾವು ಎಕ್ಸೀಡ್ ಮಾಡಿರ್ತೇವೆ. ಸೊ ಈ ಒಂದು ಲಿಮಿಟನ್ನು ಎಕ್ಸೀಡ್ ಮಾಡಿದಾಗ ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಕಾನೂನು ಕ್ರಮವನ್ನು ಜರುಗಿಸ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಬಟ್ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಒಂದು ಪೀಸ್ ಕ್ಲಾಸ್ ಅಂತ ಇದೆ. ಆ ಪೀಸ್ ಕ್ಲಾಸ್ ಅಂದರೆ ಏನು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಆ ಒಂದು ಪೀಸ್ ಕ್ಲಾಸನ್ನು ಭಾರತ ರಾಷ್ಟ್ರ ಮಂಡನೆ ಮಾಡುವ ಮುಖಾಂತರ ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಆಗಬಹುದಾಗಿರ್ತಕ್ಕಂಥ ರಿಪರ್ಕರ್ಷನ್ಸ್ ಏನಿದ್ದಾವೆ ಸೊ ಅದನ್ನು ಭಾರತ ರಾಷ್ಟ್ರ ಸಕ್ಸಸ್ಫುಲ್ ಆಗಿ ಹ್ಯಾಂಡಲ್ ಮಾಡಿರುತ್ತೆ. ಸೊ ಈ ಒಂದು ಲಿಮಿಟ್ ಏನಿರುತ್ತೆ ಆ ಲಿಮಿಟ್ಗೆ ಒಂದು ಟರ್ಮಿನಾಲಜಿಯನ್ನು ಯೂಸ್ ಮಾಡ್ತಾರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನಲ್ಲಿ. ಆ ಟರ್ಮಿನಾಲಜಿಯನ್ನು ನಾವೇನಂತ ಕರಿತೀವಿ ಅಂದರೆ ಡಿ ಮಿನಿಮಿಸ್ ಲಿಮಿಟ್ ಅಂತ ಕರಿತೇವೆ. ಸೊ ಇವೆಲ್ಲ ಹೊಸ ಟರ್ಮಿನಾಲಜಿ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ಇಲ್ಲಿ ಡಿಸ್ಕಸ್ ಮಾಡೋದಾದರೆ
ಇಂಡಿಯಾ ಹ್ಯಾಸ್ ಇನ್ವೋಕ್ ದಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್ ಪೀಸ್ ಕ್ಲಾಸ್. ಸೊ ಈ ಒಂದು ಪೀಸ್ ಕ್ಲಾಸ್ ಅಥವಾ ಶಾಂತಿ ಷರತ್ತು ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಶಾಂತಿ ಷರತ್ತನ್ನು ನಾವು ಫಿಫ್ತ್ ಕಾನ್ಸಿಕ್ಯೂಟಿವ್ ಟೈಮ್ ಅಂದರೆ 5 ಬಾರಿ ಸತತವಾಗಿ ನಾವು ಈ ಒಂದು ಪೀಸ್ ಕ್ಲಾಸನ್ನು ಬಳಕೆ ಮಾಡಿಕೊಂಡಿರ್ತೇವೆ. ಏನಕ್ಕೆ ಇದನ್ನು ನಾವು ಬಳಕೆ ಮಾಡ್ಕೊಂಡಿರ್ತೀವಿ ಅಂದರೆ ನಾಟ್ ಟು ಶೀಲ್ಡ್ ಇಟ್ಸ್ ರೈಸ್ ಸಬ್ಸಿಡೀಸ್ ಫ್ರಮ್ ಇಂಟರ್ನ್ಯಾಷನಲ್ ಚಾಲೆಂಜಸ್ ಅಂದರೆ ಅಂತಾರಾಷ್ಟ್ರೀಯ ಸವಾಲುಗಳಿಂದ ನಮ್ಮ ಭಾರತ ರಾಷ್ಟ್ರವನ್ನು ರಕ್ಷಣೆ ಮಾಡಲಿಕ್ಕೆ ಈ ಒಂದು ಪೀಸ್ ಕ್ಲಾಸನ್ನು ಭಾರತ ರಾಷ್ಟ್ರ ಯೂಸ್ ಮಾಡಿರುತ್ತೆ. ಸೊ ಇದರಿಂದ ನಮಗಾಗ್ತಕ್ಕಂಥ ಅನುಕೂಲ ಏನು ಅಂದರೆ ಪೀಸ್ ಕ್ಲಾಸನ್ನು ಯೂಸ್ ಮಾಡಿದರೆ ನಮಗೇನಾಗುತ್ತೆ ಅಂದರೆ WTO ಸಬ್ಸಿಡಿ ಲಿಮಿಟ್ ಏನಿರುತ್ತೆ ಸೊ ಅದನ್ನು ಎಕ್ಸೀಡ್ ಮಾಡಿದರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರೂ ಕೂಡ ನಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ನೋಬಡಿ ಕ್ಯಾನ್ ಟೇಕ್ ಲೀಗಲ್ ಆ್ಯಕ್ಷನ್ ಒನ್ಸ್ ಇಂಡಿಯಾ ಇನ್ವೋಕ್ಸ್ ಪೀಸ್ ಆ್ಯಕ್ಷನ್ ಅಥವಾ ಪೀಸ್ ಕ್ಲಾಸ್ ಅನ್ನೋದು ನಮಗಿಲ್ಲಿ ಗೊತ್ತಿರಬೇಕಾಗಿರುತ್ತೆ. ಸೊ ಹಾಗಿದ್ರೆ ಭಾರತ ರಾಷ್ಟ್ರದ ವ್ಯಾಲ್ಯೂ ನಾನು ಆಲ್ರೆಡಿ ಗ್ರಾಫಲ್ಲಿ ಹೇಳಿದ್ದೇನೆ. ಸೊ 2022-23 ನಾವು ಸರಿಸುಮಾರು 12.1% ಆಫ್ ದಿ ಸಬ್ಸಿಡಿಯನ್ನು ಕೊಟ್ಟಿರ್ತೇವೆ. ಸೊ ಅದು ಈ ಒಂದು ಮಿನಿಮಸ್ ಅಂತ ನಾವೇನು ಹೇಳ್ತೇವೆ, ಅದಕ್ಕಿಂತ 2% ಅಧಿಕೃತವಾಗಿರ್ತಕ್ಕಂಥ ಒಂದು ಸಬ್ಸಿಡಿಯನ್ನು ಕೊಟ್ಟಿರ್ತೇವೆ. ನಾವು ವಾಟ್ ಯು ಮೀನ್ ಬೈ ಪೀಸ್ ಕ್ಲಾಸ್ ಪ್ರೊಟೆಕ್ಷನ್? ಸೊ ಪ್ಲೀಸ್, ಪೀಸ್ ಕ್ಲಾಸ್ ಪ್ರೊಟೆಕ್ಷನ್ ಏನು ಅಂದರೆ ಸೊ ಇಟ್ ಪ್ರೊಟೆಕ್ಟ್ಸ್ ಎಗೇನ್ಸ್ಟ್ ದಿ ಲೀಗಲ್ ಆ್ಯಕ್ಷನ್ ಫ್ರಮ್ ಅದರ್ WTO ಮೆಂಬರ್ಸ್ ಅಂದರೆ ಒಂದು ರಾಷ್ಟ್ರವನ್ನು ಬೇರೆ WTO ಸದಸ್ಯರೇನಿರ್ತವೆ ಸೊ ಅವರಿಂದ ಸಂರಕ್ಷಣೆ ಮಾಡಲಿಕ್ಕೆ ಒಂದು ರಾಷ್ಟ್ರ ಬಳಕೆ ಮಾಡ್ತಕ್ಕಂಥ ಷರತ್ತನ್ನು ನಾವೇನಂತ ಕರಿತೇವೆ ಅಂದರೆ ಪೀಸ್ ಕ್ಲಾಸ್ ಅಂತ ಕರಿತೇವೆ. ಸೊ ಈಗ ನಾನು ಮೇನ್ ಪಾಯಿಂಟ್ಗೆ ಬರ್ತೇನೆ. ಪೀಸ್ ಕ್ಲಾಸ್ ಅಂದರೆ ಏನು? ಪೀಸ್ ಕ್ಲಾಸ್ ಅಂದರೆ ಈಗ ಅವರು ವ್ಯಾಲ್ಯೂಯೇಷನನ್ನು ಮಾಡಿದ್ದಾರೆ ಅಂದರೆ ಅಕ್ಕಿಗೆ ಒಂದು ವ್ಯಾಲ್ಯೂಯೇಷನ್ ಮಾಡ್ತಾರೆ, ಆ ಒಂದು ಟೋಟಲ್ ವ್ಯಾಲ್ಯೂಯೇಷನ್ಗೆ 10% ಒಳಗಡೆ ಮಾತ್ರ ಸಬ್ಸಿಡಿಯನ್ನು ಕೊಡಬೇಕಂತ ಒಂದು ಕ್ಲಾಸ್ ಇದೆ. ಬಟ್ ಇಲ್ಲಿ ಆಗ್ತಾ ಇರ್ತಕ್ಕಂಥ ಪ್ರಾಬ್ಲಮ್ ಏನು ಅಂದರೆ ಸೊ ಅವರು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಏನಿದೆ ಆ ಪ್ರೈಸ್ 1986-88 ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರೈಸನ್ನೇ ಇದುವರೆಗೂ ಅವರು ಯೂಸ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ನಮಗೆ ಗೊತ್ತಿರುತ್ತೆ 1986 ಮತ್ತು 88 ಏನಿರುತ್ತೆ, ಸೊ ಆಗ ರೈಸ್ ಬೆಲೆ ಅಂತಕ್ಕಂಥದ್ದು ಈಗ ಕಂಪೇರ್ ಮಾಡಿದ್ರೆ ಬಹಳಷ್ಟು ಕಡಿಮೆ ಇರುತ್ತೆ. ಸೊ ಅದರಿಂದ ನೀವು ಯೂಸ್ ಮಾಡ್ತಾ ಇರ್ತಕ್ಕಂಥ ಫಾರ್ಮುಲಾ ದಿಸ್ ಈಸ್ ಔಟ್ಡೇಟೆಡ್ ಫಾರ್ಮುಲಾ ಆಗಿರುತ್ತೆ ಅಥವಾ ಔಟ್ಡೇಟೆಡ್ ದಿನಗಳಿಗೆ ಏನಿರುತ್ತೆ ಸೊ ಆ ಒಂದು ಡೇಸ್ಗೆ ನೀವು ಬೆಲೆಯನ್ನು ಯೂಸ್ ಮಾಡ್ತಾ ಇರುವ ಕಾರಣದಿಂದ ದಿಸ್ ಈಸ್ ನಾಟ್ ದಿ ರೈಟ್ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಅಂತ ಭಾರತ ರಾಷ್ಟ್ರ ಅದನ್ನು ಇನ್ವೋಕ್ ಮಾಡಿರುತ್ತೆ. ಸೊ ಈ ಒಂದು ಷರತ್ತನ್ನು ನಾವೇನಂತ ಕರಿತೀವಿ ಅಂದರೆ ಪೀಸ್ ಕ್ಲಾಸ್ ಅಂತ ಕರಿತೇವೆ. ಸೊ ಈ ಒಂದು ಪೀಸ್ ಕ್ಲಾಸನ್ನು ಸತತವಾಗಿ 5 ವರ್ಷಗಳಿಂದ ಭಾರತ ರಾಷ್ಟ್ರ ಯೂಸ್ ಮಾಡಿಕೊಳ್ಳುವ ಮುಖಾಂತರ ಸೊ ರೈಸ್ ಬೆಳೆಗಾರರಿಗೆ ಅಥವಾ ಅಕ್ಕಿ ಬೆಳೆಗಾರರಿಗೆ ಅಧಿಕವಾಗಿರ್ತಕ್ಕಂಥ ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಸಕ್ಸಸ್ಫುಲ್ ಆಗಿ ಭಾರತ ರಾಷ್ಟ್ರ ಮಾಡಿರುತ್ತೆ. ಸೊ ಅದಾದಮೇಲೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಸೊ ಇದೊಂದು ಇಂಟರ್ನ್ಯಾಷನಲ್ ಬಾಡಿ ಅಥವಾ ಅಂತಾರಾಷ್ಟ್ರೀಯ ಒಂದು ಸಂಸ್ಥೆ ಆಗಿರುತ್ತೆ. ಇಟ್ ರೆಗ್ಯುಲೇಟ್ಸ್ ಆ್ಯಂಡ್ ಫೆಸಿಲಿಟೇಟ್ಸ್ ಇಂಟರ್ನ್ಯಾಷನಲ್ ಟ್ರೇಡ್ ಬಿಟ್ವೀನ್ ನೇಷನ್ಸ್ ಅಂದರೆ ಇದು ರಾಷ್ಟ್ರಗಳ ನಡುವೆ ಆಗ್ತಕ್ಕಂಥ ಒಂದು ವ್ಯಾಪಾರವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ಸುಗಮಗೊಳಿಸ್ತಕ್ಕಂಥದ್ದು ಇದರ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸನ್ನು ನಾವು ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಗ್ಲೋಬಲ್ ಟ್ರೇಡ್ ರೂಲ್ಸ್ ಏನು ಅಂದರೆ ಓನ್ಲಿ ಗ್ಲೋಬಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಡೀಲಿಂಗ್ ವಿತ್ ದಿ ರೂಲ್ಸ್ ಆಫ್ ಟ್ರೇಡ್ ಬಿಟ್ವೀನ್ ನೇಷನ್ಸ್ ಅಂದರೆ ರಾಷ್ಟ್ರಗಳ ನಡುವೆ ಒಂದು ವ್ಯಾಪಾರ ಏನಿರುತ್ತೆ ಸೊ ಅದರೊಂದಿಗೆ ವ್ಯವಹರಿಸ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಏಕೈಕ ಸಂಸ್ಥೆಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ರನ್ ಬೈ ಇಟ್ಸ್ ಮೆಂಬರ್ ಗೌರ್ಮೆಂಟ್. ಸೊ ಇದನ್ನು ರನ್ ಮಾಡ್ತಕ್ಕಂಥವರು ಇದರ ಸದಸ್ಯ ರಾಷ್ಟ್ರಗಳಾಗಿರ್ತವೆ ಆ್ಯಂಡ್ ಆಲ್ ಮೇಜರ್ ಡಿಸಿಷನ್ಸ್ ಆರ್ ಮೇಡ್ ಬೈ ದಿ ಮೆಂಬರ್ಶಿಪ್ ಆಸ್ ದಿ ಹೋಲ್. ಸೊ ಏನೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಸೊ ಎಲ್ಲ ಸದಸ್ಯರ ಒಂದು ಕನ್ಸೆನ್ಸಸ್ಸನ್ನು ತೆಗೆದುಕೊಳ್ಳುವ ಮುಖಾಂತರ ಸೊ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಸೊ ಇದರ ಫಂಕ್ಷನ್ಸ್ ಅನ್ನು ನಾವು ನೋಡೋದಾದ್ರೆ ಆಸ್ ವಿ ಆಲ್ ನೋ ಮ್ಯಾನೇಜರ್ಸ್ ಗ್ಲೋಬಲ್ ಅಂಡ್ ರೀಜನಲ್ ಟ್ರೇಡ್ ಅಗ್ರಿಮೆಂಟ್. ಸೊ ಜಾಗತಿಕವಾಗಿರ್ಬೋದು ಅಥವಾ ಪ್ರಾದೇಶಿಕವಾಗಿರ್ಬೋದು ವ್ಯಾಪಾರ ಒಪ್ಪಂದಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಇದರ ಒಂದು ಪ್ರಮುಖವಾದ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದರ ಜೊತೆಗೆ ಇಟ್ ಆಲ್ಸೋ ಮಾನಿಟರ್ಸ್ ನ್ಯಾಷನಲ್ ಟ್ರೇಡ್ ಪಾಲಿಸೀಸ್ ಅಂದರೆ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ವ್ಯಾಪಾರ ನೀತಿಗಳೇನಿರ್ತವೆ ಸೊ ಅದನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥ ಸಂಸ್ಥೆ ಇದಾಗಿರುತ್ತೆ. ಅಂಡ್ ಇಟ್ ಪ್ರೊವೈಡ್ಸ್ ಟ್ರೈನಿಂಗ್ ಅಂಡ್ ಕೋಆಪರೇಷನ್ ಫಾರ್ ದಿ ಡೆವಲಪಿಂಗ್ ಕಂಟ್ರೀಸ್ ಅಂದರೆ ಈ ಮುಂದುವರಿಯುತ್ತಿರುವ ರಾಷ್ಟ್ರಗಳಿಗೆ ಬೇಕಾಗಿರ್ತಕ್ಕಂಥ ತರಬೇತಿಯನ್ನು ಕೂಡ ನೀಡ್ತಕ್ಕಂಥದ್ದು ಮತ್ತು ಸಹಕಾರವನ್ನು ನೀಡ್ತಕ್ಕಂಥದ್ದು ಈ ಒಂದು ಸಂಸ್ಥೆಯ ಒಂದು ಉದ್ದೇಶವಾಗಿರುತ್ತೆ. ಸಹಕಾರ ಅಂದರೆ ಹೇಗೆ ನಾನು ಮುಂಚೆನೆ ಹೇಳಿದೆ, ಸೊ ಡೆವಲಪಿಂಗ್ ಕಂಟ್ರೀಸ್ಗೆ 10% ವರೆಗೂ ಸಬ್ಸಿಡಿ ಕೊಡಲಿಕ್ಕೆ ಸಾಧ್ಯವಾಗುತ್ತೆ, ಅದೇ ಡೆವಲಪ್ಡ್ ಕಂಟ್ರಿ ಆಗಿದ್ದರೆ ಅವರು ಕೇವಲ 5% ಸಬ್ಸಿಡಿಯನ್ನು ಕೊಡಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ಡೆವಲಪಿಂಗ್ ನೇಷನ್ಸ್ಗೆ ಸ್ವಲ್ಪ ಕೋಆಪರೇಷನ್ ಅಥವಾ ಸಹಕಾರವನ್ನು ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಸೊ WTO ವತಿಯಿಂದ ನಾವು ನೋಡ್ಬೋದಾಗಿರುತ್ತೆ.
ಸೊ ಇಟ್ ಹ್ಯಾಸ್ ಅ ಕ್ರೂಷಿಯಲ್ ರೋಲ್ ಇನ್ ಸಪೋರ್ಟಿಂಗ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಈ ಒಂದು ಏನೋ ಬದಲಾವಣೆ ಅಂದರೆ ಈ ಒಂದು ಏನೋ ಡಿಫ್ರೆನ್ಸಸ್ಸನ್ನು ನಾವು ಯಾಕೆ ಇಲ್ಲಿ ನೋಡ್ಬೋದಾಗಿರುತ್ತೆ ಅಂದರೆ, ಸೊ ಡೆವಲಪಿಂಗ್ ನೇಷನ್ಸ್ಗೆ ಸ್ವಲ್ಪ ಎಕನಾಮಿಕ್ ಸಪೋರ್ಟನ್ನು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಪ್ರಮೋಟಿಂಗ್ ಪೀಸ್ಫುಲ್ ರಿಲೇಷನ್ಸ್ ಅಮಾಂಗ್ ದಿ ನೇಷನ್ಸ್, ಅಂದರೆ ರಾಷ್ಟ್ರಗಳ ನಡುವೆ ಒಂದು ಶಾಂತಿಯುತವಾಗಿರ್ತಕ್ಕಂಥ ಸಂಬಂಧಗಳನ್ನು ಏರ್ಪಡಿಸ್ತಕ್ಕಂಥದ್ದು ವರ್ಲ್ಡ್ ಟಿಒದ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. 2022 ವಿಶ್ವ ಡೋಪಿಂಗ್ ವಿರೋಧಿ ಏಜೆನ್ಸಿ ವರದಿಯ ಪ್ರಕಾರ ಡೋಪಿಂಗ್ ಉಲ್ಲಂಘನೆಗಾಗಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಸೊ ಅಕಾರ್ಡಿಂಗ್ ಟು ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ರಿಪೋರ್ಟ್ 2022, ವಿಚ್ ಕಂಟ್ರಿ ಟಾಪ್ ದಿ ಲಿಸ್ಟ್ ಆಫ್ ಡೋಪಿಂಗ್ ವಯೊಲೇಷನ್? ಡೋಪಿಂಗ್ ಅಂದರೆ ಈ ಉದ್ದೀಪನ ಮದ್ದು ಸೇವನೆ ಅಂತ ಕರಿತೇವೆ. ಅಂದರೆ ನಾವು ಸ್ಪೋರ್ಟ್ಸಲ್ಲಿ ಅಥವಾ ಯಾವುದೇ ಒಂದು ಕ್ರೀಡೆಗಳಲ್ಲಿ ಅತ್ಯುತ್ತಮವಾಗಿ ಪ್ರದರ್ಶನ ಮಾಡಲಿಕ್ಕೆ ಕೆಲವೊಂದು ಡ್ರಗ್ಸ್ಗಳನ್ನು ತೆಗೆದುಕೊಳ್ತಾರೆ, ಅದರಿಂದ ಅವರ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ಒಂದು ಡ್ರಗ್ಸ್ಗಳ ಸೇವನೆಯ ಬಗ್ಗೆ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಆ ಒಂದು ಪರೀಕ್ಷೆಯನ್ನು ಮಾಡ್ತಕ್ಕಂಥವರು ವಿಶ್ವ ಡೋಪಿಂಗ್ ವಿರೋಧಿ ಏಜೆನ್ಸಿ ವತಿಯಿಂದ 2022 ಸಾಲಿನಲ್ಲಿ ಮಾಡಿರ್ತಕ್ಕಂಥ ಒಂದು ಡೋಪಿಂಗ್ ಪರೀಕ್ಷೆ ಆಗಿರುತ್ತೆ. ಸೊ ಈ ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಡೋಪಿಂಗನ್ನು ಮಾಡಿರ್ತಕ್ಕಂಥ ಕಂಟ್ರಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಆರ್ ಕಂಟ್ರಿ, ಭಾರತ ರಾಷ್ಟ್ರ ಅತ್ಯಂತ ಹೆಚ್ಚಿನ ಡೋಪಿಂಗ್ ಕೇಸಸ್ ರಿಪೋರ್ಟ್ ಆಗಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇಲ್ಲಿ ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ಸ್ ಟೆಸ್ಟ್ ಮಾಡಿರ್ತಕ್ಕಂಥದ್ದು ಅಂದರೆ ಭಾರತ ದೇಶದ ಕ್ರೀಡಾಪಟುಗಳಲ್ಲಿ 4,064 ಸ್ಯಾಂಪಲ್ಸನ್ನು ಪರೀಕ್ಷೆ ಮಾಡಿದರೆ, ಸೊ ಅದರಲ್ಲಿ ಪಾಸಿಟಿವಿಟಿ ರೇಟ್ ಎಷ್ಟಿದೆ ಅಂದರೆ 3.26% ಅಷ್ಟು ಪಾಸಿಟಿವಿಟಿ ರೇಟ್ ಇರುತ್ತೆ. ಸೊ ಅದಾದಮೇಲೆ ಸೌತ್ ಆಫ್ರಿಕಾ ಎರಡನೇ ಸ್ಥಾನದಲ್ಲಿರುತ್ತೆ. 4,169 ಸ್ಯಾಂಪಲ್ಸನ್ನು ಚೆಕ್ ಮಾಡಿದಾಗ ಏನೋ ಪಾಸಿಟಿವಿಟಿ ರೇಟ್ 2.04 ಇರುತ್ತೆ. ಅದಾದಮೇಲೆ ಮೂರನೇ ಸ್ಥಾನದಲ್ಲಿ ನಾವು ಥೈಲ್ಯಾಂಡನ್ನು ನೋಡ್ಬೋದಾಗಿರುತ್ತೆ. ಸೊ 1.93% ಅಷ್ಟು ಈ ಒಂದು ಪಾಸಿಟಿವಿಟಿ ರೇಟ್ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಏನೋ ರಿಪೋರ್ಟನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದರೆ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ವತಿಯಿಂದ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಆಗಿರುತ್ತೆ. ಆ್ಯಂಡ್ ದಿಸ್ ರಿಪೋರ್ಟ್ ಬಿಲಾಂಗ್ಸ್ ಟು ದ ಇಯರ್ 2022 ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ಆಗಿರುತ್ತೆ. ಸೊ ಈ ಒಂದು ರಿಪೋರ್ಟ್ನಲ್ಲಿ ಈ ಒಂದು ಡೋಪಿಂಗ್ ವಯೊಲೇಷನ್ಸ್ನಲ್ಲಿ ಸೊ ನಮ್ಮ ಭಾರತ ರಾಷ್ಟ್ರ ಅನ್ಫಾರ್ಚುನೇಟ್ಲಿ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿದ್ದೇನೆ. ಸೊ ಅವ್ರು ಮಾಡಿರ್ತಕ್ಕಂಥ ಸ್ಯಾಂಪಲ್ ಸರ್ವೆಯಲ್ಲಿ 3.26% ಪಾಸಿಟಿವ್ ರೇಟ್ ಇರೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಟೆಸ್ಟೆಡ್ ಅಟ್ ದಿ ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಲ್ಯಾಬೊರೇಟ್ರಿ ಇನ್ ನ್ಯೂ ಡೆಲ್ಲಿ. ಸೊ ಈ ಒಂದು ಪರೀಕ್ಷೆಯನ್ನು ಮಾಡಿರ್ತಕ್ಕಂಥದ್ದು ಸೊ ನಮ್ಮ ಭಾರತ ದೇಶದಲ್ಲಿಯೇ ಇರತಕ್ಕಂಥ ರಾಷ್ಟ್ರೀಯ ಉದ್ದೀಪನ ಮದ್ದು ತಡೆ ಪ್ರಯೋಗಾಲಯ ಇರುತ್ತೆ. ಈ ಪ್ರಯೋಗಾಲಯ ಎಲ್ಲಿರುತ್ತೆ ಅಂದರೆ ಹೊಸದೆಹಲಿಯಲ್ಲಿ ಇರತಕ್ಕಂಥ ಒಂದು ಪ್ರಯೋಗಾಲಯವಾಗಿರುತ್ತೆ. ಸೊ ಈ ಒಂದು ಪ್ರಯೋಗಾಲಯಗಳಲ್ಲಿ ಈ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಿರ್ತಾರೆ. ಸೊ ಅವ್ರು ಮಾಡಿರ್ತಕ್ಕಂಥ ಪರೀಕ್ಷೆಯನ್ನು ನಾವೇನಂತ ಕರಿತೀವಿ ಅಂದರೆ ಇಪಿಒ ರೆಸೆಪ್ಟಾರ್ ಎಗೋನಿಸ್ಟ್ ಟೆಸ್ಟ್ ಅಂತ ಕರಿತೇವೆ. ಸೊ ಈ ಒಂದು ಪರೀಕ್ಷೆಯಲ್ಲೂ ಕೂಡ ನಮ್ಮ ಭಾರತ ರಾಷ್ಟ್ರ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಅಂದರೆ ಫಾರ್ ದಿ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಫೇಲ್ಡ್ ಇಪಿಒ ರೆಸೆಪ್ಟಾರ್ ಎಗೋನಿಸ್ಟ್ ಅಂದರೆ, ಸೊ ಈ ಒಂದು ಪರೀಕ್ಷೆಯಲ್ಲಿ ಏನೋ ಇರಬಾರ್ದಾಗಿತ್ತು ಅಂದರೆ ಇಪಿಒ ಇರಬಾರ್ದಾಗಿತ್ತು. ಸೊ ಇಪಿಒ ಹೆಚ್ಚಾಗಿ ಇರತಕ್ಕಂಥ ಒಂದು ಕ್ರೀಡಾಪಟುಗಳ ಒಂದು ಪಟ್ಟಿಯಲ್ಲೂ ಕೂಡ ಸೊ ಭಾರತ ರಾಷ್ಟ್ರ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಇಪಿಒ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ಸೊ ಇಪಿಒನ್ನು ನಾವೇನಂತ ಕರಿತೀವಿ ಅಂದರೆ ಎರಿಥ್ರೋಪಾಯಿಟಿನ್ ಅಂತ ಕರಿತೇವೆ. ಸೊ ಎರಿಥ್ರೋ ಅಂದರೆ ಏನು? RBC, ಅರ್ಥ ಮಾಡ್ಕೊಳ್ಳಿ. RBCಯನ್ನು ನಾವು ಎರಿಥ್ರೋಸೈಟ್ ಅಂತ ಕರಿತೇವೆ. ಸೊ ಎರಿಥ್ರೋಪಾಯಿಟಿನ್ ಅಂದರೆ ಸೊ ಬರ್ತ್ ಆಫ್ RBC ಅಂದರೆ RBCಗಳು ಜನನ ಆಗ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವೇನಂತ ಕರಿತೀವಿ ಅಂದರೆ ಎರಿಥ್ರೋಪಾಯಿಟಿನ್ ಅಂತ ಕರಿತೇವೆ. ನಾವು RBCಗೂ ಅಥ್ಲೆಟ್ಸ್ ಪರ್ಫಾರ್ಮೆನ್ಸ್ಗೂ ಏನು ಸಂಬಂಧ? ಸೊ RBCಗೂ ಅಥ್ಲೆಟ್ಸ್ ಪರ್ಫಾರ್ಮೆನ್ಸ್ಗೂ ಸಂಬಂಧ ಏನು ಅಂದರೆ, ಸೊ ನಾವೇನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕಾಗಿದ್ದರೆ ಸೊ ನಮ್ಮ ದೇಹಕ್ಕೆ ಎನರ್ಜಿ ಬೇಕು. ಸೊ ನಮ್ಮ ದೇಹಕ್ಕೆ ಎನರ್ಜಿ ಕೊಡ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟನ್ನು ನಾವೇನಂತ ಕರಿತೀವಿ ಅಂದರೆ ಗ್ಲೂಕೋಸ್ ಅಂತ ಕರಿತೇವೆ. ಸೊ ಗ್ಲೂಕೋಸ್ ಬ್ರೇಕ್ ಆಗಬೇಕಾಗಿದ್ದರೆ ನಾವು ಅದಕ್ಕೆ ಆಕ್ಸಿಜನನ್ನು ಸಪ್ಲೈ ಮಾಡಬೇಕು. ವೆನ್ ವಿ ಸಪ್ಲೈ ಆಕ್ಸಿಜನ್, ಇಟ್ ಈಸ್ ಗೋಯಿಂಗ್ ಟು ಬ್ರೇಕ್ ಇನ್ ಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ H2O. ಸೊ ಅದರ ಜೊತೆಗೆ ಏನನ್ನು ರಿಲೀಸ್ ಮಾಡುತ್ತಂದರೆ ATPಯನ್ನು ರಿಲೀಸ್ ಮಾಡುತ್ತೆ. ಸೊ ATPಯನ್ನು ನಾವು ಎಡಿನೋಸಿನ್ ಟ್ರೈಫಾಸ್ಪೇಟ್ ಅಂತ ಕರಿತೇವೆ. ಸೊ ಈ ಒಂದು ಎಡಿನೋಸಿನ್ ಟ್ರೈಫಾಸ್ಪೇಟ್ ರಿಲೀಸ್ ಆದಾಗ ಇದನ್ನು ನಾವು ಕರೆನ್ಸಿ ಆಫ್ ದ ಸೆಲ್ ಅಂತ ಕರಿತೇವೆ. ಜೀವಕೋಶಕ್ಕೆ ಒಂದು ಶಕ್ತಿ ಬರುತ್ತೆ. ಸೊ ಈ ಒಂದು ಬದಲಾವಣೆ ಆಗಬೇಕಾಗಿದ್ರೆ ನಾವು ನಮ್ಮ ದೇಹಕ್ಕೆ ಹೆಚ್ಚಿನ ಆಮ್ಲಜನಕವನ್ನು ಸಪ್ಲೈ ಮಾಡಬೇಕಾಗಿರುತ್ತೆ. ಸೊ ಈಗ ಕ್ರೀಡಾಪಟುಗಳು ಅವರು ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಮಾಡುವಾಗ ನಮ್ಮ ಬಾಡಿಗೆ ಒಂದು ಲಿಮಿಟ್ ಇರುತ್ತೆ. ಆ ಥ್ರೆಶೋಲ್ಡ್ನ್ನು ರೀಚ್ ಮಾಡಿದ ನಂತರ ಆಕ್ಸಿಜನ್ನನ್ನು ನಾವು ಹೆಚ್ಚಿಗೆ ಸಪ್ಲೈ ಮಾಡೋಕ್ಕಾಗೋದಿಲ್ಲ. ಆ ಒಂದು ಡಿಸಡ್
ಡಿಸ್ಅಡ್ವಾಂಟೇಜ್ ಅನ್ನ ಓವರ್ಕಮ್ ಮಾಡಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಸೊ ಈ ಒಂದು ಮೆಡಿಸಿನ್ ಅನ್ನ ಅವ್ರು ತಗೊಳ್ತಾರೆ, ಅದನ್ನ ನಾವು ಎರಿಥ್ರೋಪಾಯಿಟಿನ್ ಅಂತ ಕರಿತೇವೆ. ಸೊ ಇದೇನ್ ಮಾಡುತ್ತಂದ್ರೆ, ಸೊ ನಮ್ಮ ದೇಹದಲ್ಲಿರ್ತಕ್ಕಂಥ RBC ಕೋಶಗಳನ್ನ ಇನ್ಕ್ರೀಸ್ ಮಾಡುತ್ತೆ. ಯಾವಾಗ RBC ಕೋಶಗಳು ಇನ್ಕ್ರೀಸ್ ಆಗುತ್ತೆ, ನಮ್ಗೆ ಗೊತ್ತು RBC ಫಂಕ್ಷನ್ ಏನು ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಆಕ್ಸಿಜನ್ ಇನ್ ದ ಬಾಡಿ. ಸೊ ನಮ್ಮ ದೇಹದಲ್ಲಿ ಆಮ್ಲಜನಕವನ್ನು ವರ್ಗಾವಣೆ ಮಾಡ್ತಕ್ಕಂಥ ಒಂದು ಕೆಂಪು ರಕ್ತ ಕಣವಾಗಿರುತ್ತೆ. ಸೊ ಇದರಿಂದ ಅಥ್ಲೆಟ್ಸ್ಗೆ ಬೇಕಾಗಿರ್ತಕ್ಕಂಥ ಆ ಅಧಿಕೃತವಾಗಿರ್ತಕ್ಕಂಥ ಆಕ್ಸಿಜನ್ ಸಿಗುತ್ತೆ. ಸೊ ಅವಾಗ ಅವರು ಸುಸ್ತಾಗಲ್ಲ, ಅವರು ಹೆಚ್ಚಿನ ಪರ್ಫಾರ್ಮೆನ್ಸ್ ಅನ್ನು ನೀಡಬಹುದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಎರಿಥ್ರೋಪೊಯಟಿನ್ ಅಂತಕ್ಕಂಥ ಹಾರ್ಮೋನ್ ಅನ್ನು ತೆಗೆದುಕೊಳ್ತಾರೆ. ಸೊ ಈ ಒಂದು ಹಾರ್ಮೋನ್ ನ್ಯಾಚುರಲಿ ನಮ್ಮ ಕಿಡ್ನಿಯಿಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಒಂದು ಹಾರ್ಮೋನ್ ಆಗಿರುತ್ತೆ. ಸೊ ಈ ಒಂದು ಹಾರ್ಮೋನ್ ಅನ್ನು ಕೃತಕವಾಗಿ ತಯಾರಿ ಮಾಡಿಕೊಳ್ಳುವ ಮುಖಾಂತರ ಸೊ ಅದನ್ನ ಅವರು ಇಂಜೆಕ್ಟ್ ಮಾಡ್ಕೊಳ್ತಾರೆ. ಸೊ ಅದರಿಂದ ಅವರ ಪರ್ಫಾರ್ಮೆನ್ಸ್ ಅಂತಕ್ಕಂಥದ್ದು ಆಟೋಮ್ಯಾಟಿಕಲಿ ಇಂಪ್ರೂವ್ ಆಗುತ್ತೆ, ಬಿಕಾಸ್ ಅವರು ಸುಸ್ತಾಗಲ್ಲ, ಬಿಕಾಸ್ ಆಕ್ಸಿಜನ್ ಅಂತಕ್ಕಂಥದ್ದು ಎಕ್ಸೆಸ್ RBC ಪ್ರೊಡ್ಯೂಸ್ ಆಗುವ ಕಾರಣದಿಂದ ನಿರಂತರವಾಗಿ ಸಪ್ಲೈ ಆಗ್ತಾ ಇರುತ್ತೆ. ಸೊ ಈ ಒಂದು ಕಾರಣದಿಂದ ಭಾರತ ರಾಷ್ಟ್ರ ಈ ಒಂದು ಆಂಟಿ ಡೋಪಿಂಗ್ ಸರ್ವೆಯಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಭಾರತದಲ್ಲಿ ಮೊದಲ ಖಾಸಗಿ ವಲಯದಲ್ಲಿ ನಿರ್ಮಿಸಲಾದ ಸಬ್ ಮೀಟರ್ ರೆಸಲ್ಯೂಷನ್ ಭೂ ವೀಕ್ಷಣಾ ಉಪಗ್ರಹವಾಗಿರ್ತಕ್ಕಂಥ TSAT-1A ಅಭಿವೃದ್ಧಿಪಡಿಸಲು ಯಾವ ಘಟಕಗಳು ಸಹಕರಿಸಿವೆ? ಸೊ ವಿಚ್ ಎಂಟಿಟೀಸ್ ಕೊಲಾಬರೇಟೆಡ್ ಟು ಡೆವಲಪ್ TSAT-1A, ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಸೆಕ್ಟರ್ ಬಿಲ್ಟ್ ಸಬ್ ಮೀಟರ್ ರೆಸಲ್ಯೂಷನ್ ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್? ಸೊ ಇದು ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಖಾಸಗಿ ವಲಯದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಸೆಟಲೈಟ್ ಅಥವಾ ಉಪಗ್ರಹವಾಗಿರುತ್ತೆ. ಸೊ ಈ ಒಂದು ಉಪಗ್ರಹವನ್ನು ಡೆವಲಪ್ ಮಾಡಲಿಕ್ಕೆ ಯಾರು ಸಹಕಾರ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಮತ್ತು ಸ್ಯಾಟಲಾಜಿಕ್ ಅಂತ ಕರಿತೇವೆ. ಸೊ ಇವರಿಬ್ಬರು ಏನು ಮಾಡಿರ್ತಾರಂದರೆ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಕೃತಕವಾಗಿರ್ತಕ್ಕಂಥ, ಐ ಮೀನ್ ಟು ಸೇ ಖಾಸಗಿ ಆಗಿರ್ತಕ್ಕಂಥ ಒಂದು ಉಪಗ್ರಹವನ್ನು ಡೆವಲಪ್ ಮಾಡಿರ್ತಾರೆ. ಸೊ ಈ ಉಪಗ್ರಹದ ಹೆಸರನ್ನು ಜ್ಞಾಪಕ ಇಟ್ಕೊಳ್ಳಿ, ಇದನ್ನು ನಾವು TSAT-1A ಅಂತ ಕರಿತೇವೆ. ಸೊ ಇದನ್ನು ಇವಾಗ ಸಕ್ಸಸ್ಫುಲ್ ಆಗಿ ಲಾಂಚ್ ಕೂಡ ಮಾಡಿರ್ತಾರೆ, ಅದರಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಮತ್ತೆ ಸೆಟಲಾಜಿಕ್ ಅಂತ ಕರಿತೇವೆ. ಸೊ ಮತ್ತೊಮ್ಮೆ ಹೆಸರನ್ನ ಹೇಳ್ತಾನೆ, ಇದನ್ನ ನಾವು TSAT-1A ಅಂತ ಕರಿತೇವೆ. ಸೊ ಇದು ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಸೆಕ್ಟರ್ ಬಿಲ್ಟ್ ಸಬ್ ಮೀಟರ್ ರೆಸಲ್ಯೂಷನ್ ಅರ್ಥ್ ಅಬ್ಸರ್ವೇಷನ್ ಸೆಟಲೈಟ್ ಆಗಿರುತ್ತೆ. ಅಂದ್ರೆ ನಮ್ಮ ಒಂದು ಭೂಮಿಯನ್ನ ವೀಕ್ಷಣೆ ಮಾಡ್ತಕ್ಕಂಥ ಖಾಸಗಿ ವಲಯದಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಉಪಗ್ರಹವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ಯಾರು ಲಾಂಚ್ ಮಾಡಿದ್ದಾರೆ ಅಂದ್ರೆ SpaceX ವತಿಯಿಂದ ಅಥವಾ SpaceX ರಾಕೆಟ್ನ ವತಿಯಿಂದ ಲಾಂಚ್ ಆಗಿರ್ತಕ್ಕಂಥ ಒಂದು ಸೆಟಲೈಟ್ ಆಗಿರುತ್ತೆ. ಸೊ ಈ ಒಂದು ಸೆಟಲೈಟ್ ನಮಗೆ ಹೇಗೆ ಸಹಾಯ ಮಾಡುತ್ತೆ ಅಂದ್ರೆ ಸರ್ವಿಂಗ್ ದ ಗವರ್ಮೆಂಟ್ ಆಫ್ ಇಂಡಿಯಾ, ಅಂದ್ರೆ ಭಾರತ ಸರ್ಕಾರಕ್ಕೆ ಕೆಲವೊಂದು ಡೇಟಾಗಳನ್ನು ನೀಡ್ತಕ್ಕಂಥದ್ದು, ಅದಾದ್ಮೇಲೆ ನಮ್ಮ ಭಾರತ ದೇಶದ ಮಿಲಿಟರಿ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಸೊ ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಸೆಟಲೈಟ್ ಆಗಿ ಇದನ್ನು ಲಾಂಚ್ ಮಾಡಿರ್ತಾರೆ. ಸೊ ದಿ ಸೆಟಲೈಟ್ ವಾಸ್ ಅಸೆಂಬಲ್ಡ್ ಅಟ್ TASL's ಫೆಸಿಲಿಟಿ ಇನ್ ಕರ್ನಾಟಕ. ಸೊ ಈ ಒಂದು ಸೆಟಲೈಟ್ ಅಥವಾ ಉಪಗ್ರಹವೇನಿರುತ್ತೆ ಸೊ ಇದನ್ನು ಜೋಡಿಸಿರ್ತಕ್ಕಂಥ ಒಂದು ಪ್ರದೇಶ ನಮ್ಮ ಕರ್ನಾಟಕದಲ್ಲೇ ಇರುತ್ತೆ. ಸೊ ಅದನ್ನು ನಾವೇನಂತ ಕರಿತೇವೆ ಅಂದರೆ TASL's ಫೆಸಿಲಿಟಿ ಅಂತ ಕರಿತೇವೆ. ಲಾಂಚ್ ಫ್ರಮ್ ಕೆನಡಿ ಸ್ಪೇಸ್ ಸೆಂಟರ್ ಇನ್ ಫ್ಲೋರಿಡಾ. ಸೊ ಫ್ಲೋರಿಡಾದಿಂದ ಇದನ್ನು ಲಾಂಚ್ ಮಾಡಿರ್ತಾರೆ. ಸೊ ಯೂಸ್ ಮಾಡಿರ್ತಕ್ಕಂಥ ರಾಕೆಟನ್ನು ನಾವು Falcon 9 ರಾಕೆಟ್ನ ಮುಖಾಂತರ ಇದು ಉಡಾವಣೆ ಆಗಿರ್ತಕ್ಕಂಥ ಒಂದು ಸೆಟಲೈಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಅಂಗಾರ A5 ರಾಕೆಟ್ ಯಾವ ದೇಶಕ್ಕೆ ಸೇರಿದೆ? ದಿ ಅಂಗಾರ A5 ರಾಕೆಟ್ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ? ಸೊ ಅಂಗಾರ ಅಂದ ಕೂಡಲೇ ಸೊ ನಮಗೆ ಇದು ಇಂಡಿಯನ್ ಟರ್ಮಿನಾಲಜಿ ಥರ ಕಾಣಿಸುತ್ತೆ. ಸೊ ಯೂಶಲಿ ನಮಗೆ ಈ ಒಂದು ಅಪ್ಡೇಟ್ ಗೊತ್ತಿಲ್ಲ ಅಂದರೆ ನಾವು ಭಾರತ ಅಂತ ಆಗ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಬಟ್ ಅಂಗಾರ A5 ಲಾಂಚ್ ಮಾಡಿರ್ತಕ್ಕಂಥವ್ರು ಅಥವಾ ಡೆವಲಪ್ ಮಾಡಿರ್ತಕ್ಕಂಥವ್ರು ರಷ್ಯಾ ವತಿಯಿಂದ ಡೆವಲಪ್ ಆಗಿರ್ತಕ್ಕಂಥ ಒಂದು ರಾಕೆಟ್ ಆಗಿರುತ್ತೆ. ಸೊ ಏನಿದು ಅಂಗಾರ 5 ಅನ್ನೋದ್ರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನೇಮನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದನ್ನು ನಾವು ಅಂಗಾರ A5 ರಾಕೆಟ್ ಅಂತ ಕರಿತೇವೆ. ಸೊ ಇದು ರಷ್ಯಾಸ್ ಆಂಬಿಷಿಯಸ್ ಒಂದು ಲಾಂಚ್ ವೆಹಿಕಲ್ ಆಗಿರುತ್ತೆ. ಏನಕ್ಕೆ ಇದು ಆಂಬಿಷಿಯಸ್ ಅಂತ ಹೇಳ್ತೇನೆ. ಸೊ ಈ ಒಂದು ರಾಕೆಟನ್ನು ಎಲ್ಲಿಂದ ಏನೋ ಲಾಂಚ್ ಮಾಡಿದ್ದಾರೆ ಅಂದ್ರೆ ವ್ಯಾಸ್ಟೋಸ್ನಿ ಕಾಸ್ಮೋಡ್ರೋಮ್ ಇಂದ ಲಾಂಚ್ ಮಾಡಿರ್ತಕ್ಕಂಥ ಒಂದು ರಾಕೆಟ್ ಆಗಿರುತ್ತೆ. ಸೊ ಇದರ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ದಿಸ್ ಲಾಂಚ್ ಈಸ್ ಪಾರ್ಟ್ ಆಫ್ ರಷ್ಯಾಸ್ ಎಫರ್ಟ್ಸ್ ಟು ಡೆವಲಪ್ ಇಂಡಿಪೆಂಡೆಂಟ್ ಆಕ್ಸೆಸ್ ಟು ಸ್ಪೇಸ್. ಅಂದರೆ ಈ ಒಂದು ಬಾಹ್ಯಾಕಾಶಕ್ಕೆ
ರಷ್ಯಾದವರು ಸ್ವತಂತ್ರವಾಗಿ ಒಂದು ಉಡಾವಣೆಯನ್ನ ಮಾಡ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಸೊ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಹಾಗಿದ್ರೆ ನಮ್ಗೀಗ ಪ್ರಶ್ನೆ ಬರುತ್ತೆ, ರಷ್ಯಾದಲ್ಲಿ ಇಷ್ಟು ದಿನ ಇಂಡಿಪೆಂಡೆಂಟ್ ಲಾಂಚಿಂಗ್ ಇರಲಿಲ್ವಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಇರ್ತಕ್ಕಂಥ ಆನ್ಸರ್ ಏನು ಅಂದ್ರೆ, ಅವರು ಬಹುತೇಕ ತಮ್ಮ ಲಾಂಚಸ್ಗಳಿಗೆ ಕಜಕಸ್ತಾನವನ್ನ ಬಳಕೆ ಮಾಡ್ಕೊಳ್ತಾ ಇದ್ರು. ಸೊ ಇನ್ನು ಮೇಲೆ ಅವರು ತಮ್ಮ ಮೋಸ್ಟ್ ಆಫ್ ದಿ ಲಾಂಚಸ್ ಅನ್ನ ತಮ್ಮ ಓನ್ ಟೆರಿಟರಿಯಿಂದ ಮಾಡ್ಬೋದಾಗಿರುತ್ತೆ. ಕಾರಣ ಏನು ಅಂದ್ರೆ, ಈ ಅಂಗಾರ A5 ಅಂತಕ್ಕಂಥದ್ದು ರಷ್ಯಾನ ತಮ್ಮ ಟೆರಿಟರಿಯಿಂದ ಲಾಂಚ್ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಆಗಿರುತ್ತೆ. ಸೊ ಈ ಒಂದು ಲಾಂಚ್ ವೆಹಿಕಲ್ನ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ಇದನ್ನ ನಾವು ಹೆವಿ ಲಿಫ್ಟ್ ರಾಕೆಟ್ ಅಂತ ಕರೀತೇವೆ. ಅಂದ್ರೆ ಅತ್ಯಂತ ಹೆಚ್ಚಿನ ಭಾರವನ್ನ ಕ್ಯಾರಿ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಹೆಚ್ಚಿನ ಭಾರ ಅಂದ್ರೆ ಇದರ ಕೆಪಾಸಿಟಿ ಎಷ್ಟು ಅಂದ್ರೆ ನೀವು ಆಶ್ಚರ್ಯ ಪಡ್ತೀರಾ, 20 ಟನ್ಸ್ ಅಷ್ಟು ಕ್ಯಾರಿ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು LVM Mark III ಅಂದ್ರೆ LVM III ನಮ್ಮ ಚಂದ್ರಯಾನ್ಗೆ ಬಳಸಿರ್ತಕ್ಕಂಥ ಲಾಂಚ್ ವೆಹಿಕಲ್ ಏನಿರುತ್ತೆ, ಸೊ ಇದು 6,000 to 8,000 kgs ಅಷ್ಟು ಪೇಲೋಡ್ ಅನ್ನ ಮಾತ್ರ ಕ್ಯಾರಿ ಮಾಡ್ತಕ್ಕಂಥ ಏನೋ ಕೆಪಾಸಿಟಿ ಇರುತ್ತೆ. ಬಟ್ ಇದು ನೋಡಿ, 20 ಟನ್ಗಳಷ್ಟು ವೆಯ್ಟ್ ಅನ್ನ ಕ್ಯಾರಿ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಇವಾಗ ನಮಗೆ ಪ್ರಶ್ನೆ ಬರುತ್ತೆ, ಜಾಸ್ತಿ ವೆಯ್ಟ್ ಅನ್ನ ಕ್ಯಾರಿ ಮಾಡಿದ್ರೆ ಅದು ಜಾಸ್ತಿ ಫ್ಯೂಯಲ್ ಅನ್ನ ಬಳಕೆ ಮಾಡಬೇಕು, ಜಾಸ್ತಿ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಆಗುತ್ತೆ ಅಂತ ನಮಗೆ ಡೌಟ್ ಬರುತ್ತೆ. ಬಟ್ ಅದು ಕೂಡ ಆಗೋದಿಲ್ಲ. ಸೊ ಇದರಿಂದ ಇಕೋಲಾಜಿಕಲ್ ಫುಟ್ ಪ್ರಿಂಟ್ ಕೂಡ ಕಡಿಮೆ ಆಗುತ್ತೆ. ಸೊ ಹ್ಯಾವಿಂಗ್ ಸ್ಮಾಲರ್ ಇಕೋಲಾಜಿಕಲ್ ಫುಟ್ ಪ್ರಿಂಟ್ಸ್ ಅಂದರೆ ಕಡಿಮೆ ಪರಿಸರ ಮಾಲಿನ್ಯವನ್ನು ಮಾಡುತ್ತೆ. ಕಾರಣ ಏನಂದರೆ, ಇಟ್ ಡಸ್ ನಾಟ್ ಯೂಸ್ ಅಗ್ರೆಸಿವ್ ಆ್ಯಂಡ್ ಟಾಕ್ಸಿಕ್ ಪ್ರೊಪಲೆಂಟ್ಸ್ ಅಂದರೆ ಇದರಲ್ಲಿ ಬಳಕೆ ಮಾಡ್ತಕ್ಕಂಥ ಪ್ರೊಪಲೆಂಟ್ಸ್ ಅಥವಾ ಇಂಧನ ಏನಿರುತ್ತೆ. ಸೊ ಆ ಒಂದು ಇಂಧನ ವಿಷಕಾರಿ ಆಗಿಲ್ಲದ ಒಂದು ಪ್ರೊಪಲೆಂಟನ್ನು ಬಳಕೆ ಮಾಡೋದ್ರಿಂದ ಸೊ ಇದು ಎನ್ವೈರನ್ಮೆಂಟ್ಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಲಾಂಚ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ರಷ್ಯಾದ ಸಮುದ್ರದ ಕಚ್ಚಾ ತೈಲದ ಅತಿ ದೊಡ್ಡ ಖರೀದಿದಾರರಾಗಿ ಇತ್ತೀಚೆಗೆ ಯಾವ ದೇಶವು ಭಾರತವನ್ನು ಹಿಂದಿಕ್ಕಿದೆ? ಸೊ ವಿಚ್ ಕಂಟ್ರಿ ಹ್ಯಾಸ್ ರೀಸೆಂಟ್ಲಿ ಓವರ್ಟೇಕನ್ ಇಂಡಿಯಾ ಆಸ್ ದಿ ಲಾರ್ಜೆಸ್ಟ್ ಬಯರ್ ಆಫ್ ರಷ್ಯಾ ಸೀ ಬೋರ್ನ್ ಕ್ರೂಡ್ ಆಯಿಲ್? ಸೊ ಸಮುದ್ರದ ಮುಖಾಂತರ ಈ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ರಾಷ್ಟ್ರ ರಷ್ಯಾದಿಂದ ಅತಿ ಹೆಚ್ಚಿನ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಾ ಇತ್ತು. ಬಟ್ ಈಗ ಭಾರತ ರಾಷ್ಟ್ರವನ್ನು ಇನ್ನೊಂದು ರಾಷ್ಟ್ರ ಓವರ್ಟೇಕ್ ಮಾಡಿದೆ. ಆ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ನನ್ ಅದರ್ ಜನ್ ಚೈನಾ. ಸೊ ಚೈನಾ ರಾಷ್ಟ್ರದವರು ಏನೋ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ಸನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಕಚ್ಚಾ ತೈಲ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು, ಆ ಕ್ರೂಡ್ ಆಯಿಲನ್ನು ತರಿಸಿಕೊಳ್ತಕ್ಕಂಥ ರಾಷ್ಟ್ರಗಳಲ್ಲಿ ರಷ್ಯಾ ರಾಷ್ಟ್ರ ಭಾರತ ರಾಷ್ಟ್ರವನ್ನು ಟೇಕ್ ಓವರ್ ಮಾಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ಚೈನಾ ಎಷ್ಟು ಬ್ಯಾರಲ್ಸ್ಗಳನ್ನು ಏನೋ ಒಂದು ದಿನಕ್ಕೆ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಅಂದರೆ 1.82 million barrels per day. ಒಂದು ದಿನಕ್ಕೆ 1.82 million barrels ಅಷ್ಟು ಕಚ್ಚಾ ತೈಲವನ್ನು ಏನೋ ರಷ್ಯಾದಿಂದ ಚೈನಾ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಸೊ ಸಿ ರೂಟಿಂದ ಅಂದರೆ ಸಮುದ್ರ ಮಾರ್ಗದಿಂದ ಇಷ್ಟನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಸೊ ಅದೇ ಭಾರತ ರಾಷ್ಟ್ರ 1.36 million barrels per day ಅಷ್ಟು ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಸೊ ಈಗ ರಷ್ಯಾ ಸಿ ರೂಟ್ ಅಲ್ಲದೆ ಈವನ್ ಪೈಪ್ಲೈನ್ ಮುಖಾಂತರ ಕೂಡ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಸೊ ಆಬ್ವಿಯಸ್ಲಿ ಸಿ ರೂಟ್ ಮತ್ತು ಪೈಪ್ಲೈನ್ ಎರಡೂ ಇರುವ ಕಾರಣದಿಂದ ಸೊ ಇದು ಹೆಚ್ಚಿನ ತೈಲವನ್ನು ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಬಟ್ ಭಾರತ ದೇಶಕ್ಕೆ ಪೈಪ್ಲೈನ್ನ ಮುಖಾಂತರ ನಾವು ಆಯಿಲನ್ನು ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ವಿಶೇಷ ರಕ್ಷಣಾ ಗುಂಪಿನಲ್ಲಿ ಇನ್ಸ್ಪೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಸೊ ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದಿ ಇನ್ಸ್ಪೆಕ್ಟರ್ ಜನರಲ್ ಇನ್ ದಿ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಲವ್ ಕುಮಾರ್ ಅಂತ ಕರಿತೇವೆ. ಸೊ ಈ ಒಂದು ಆರ್ಟಿಕಲಲ್ಲಿ ಅಪಾಯಿಂಟ್ಮೆಂಟ್ಗಿಂತ ನಾವು ಈ ಒಂದು ವಿಶೇಷ ರಕ್ಷಣಾ ಗುಂಪು ಅಂದರೆ ಏನು ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಯಾಕಂದರೆ ಇದರ ಬಗ್ಗೆ ನಾನು ಯಾವತ್ತೂ ಡಿಸ್ಕಸ್ ಮಾಡಿಲ್ಲ, ಬಿಕಾಸ್ ಇಟ್ ವಾಸ್ ನಾಟ್ ಇನ್ ದ ನ್ಯೂಸ್ ಅಟ್ ಆಲ್. ಸೊ IPS ಆಫೀಸರ್ ಆಗಿರ್ತಕ್ಕಂಥ ಲವ್ ಕುಮಾರ್ ಅವರು ಸೊ IG in SPG ಅಲ್ಲಿ ಆಯ್ಕೆ ಆಗಿರ್ತಾರೆ. ಸೊ ಇವರ ಟೆನ್ಯೂರ್ ಎಷ್ಟಿರುತ್ತೆ ಅಂದರೆ 2 ವರ್ಷಗಳ ಕಾಲ ತಮ್ಮ ಕಾರ್ಯಾವಧಿಯನ್ನು ಅವರು ಹೊಂದಿರ್ತಾರೆ. ಸೊ ಇವರ ಅಪ್ರೂವಲ್ ಅಥವಾ ಅಪಾಯಿಂಟ್ಮೆಂಟ್ ಏನಿರುತ್ತೆ, ಸೊ ಇದು ಅಪಾಯಿಂಟ್ಮೆಂಟ್ ಕಮಿಟಿ ಆಫ್ ಕ್ಯಾಬಿನೆಟ್, ಇದು ಚೇರ್ಡ್ ಬೈ ಪ್ರೈಮ್ ಮಿನಿಸ್ಟರ್ ಅಂದರೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಸೊ ಕ್ಯಾಬಿನೆಟ್ ನೇಮಕಾತಿ ಸಮಿತಿಯ ಮುಖಾಂತರ ಇವರನ್ನು ನೇಮಕ ಮಾಡಲಾಗಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂದರೆ ಏನು, ವಿಶೇಷ ರಕ್ಷಣಾ ಗುಂಪು ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇದನ್ನು ನಾವು ಎಲೈಟ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರಿತೇವೆ. ಇಲೈಟ್ ಅಂದರೆ ಗಣ್ಯ ವ್ಯಕ್ತಿಗಳಿಗೆ ಒಂದು ಭದ್ರತೆಯನ್ನು ಕೊಡ್ತಕ್ಕಂಥ ಒಂದು ಪಡೆಯನ್ನು ನಾವು ಸ್ಪೆಷಲ್ ಸೆಕ್ಯೂರಿಟಿ ಗ್ರೂಪ್ ಅಂತ ಕರಿತೇವೆ. ಸೊ ಇದು ಯಾರಿಗೆ ಸೆಕ್ಯೂರಿಟಿಯನ್ನು ಕೊಡುತ್ತೆ ಅಂದರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಭಾರತ ದೇಶದ ಪ್ರಧಾನಮಂತ್ರಿಗಳಿಗೆ, ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅಂದರೆ ಮಾಜಿ ಪ್ರಧಾನಮಂತ್ರಿಗಳಿಗೆ, ಮತ್ತು ಅವರ ಇಮ್ಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ ಅವರ ಕುಟುಂಬ ಸದಸ್ಯರಿಗೂ ಕೂಡ ಸೆಕ್ಯೂರಿಟಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದಾಗಿರುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಮೇ ಡಿಕ್ಲೈನ್, ಸೊ ಈ ಒಂದು ಪ್ರೊಟೆಕ್ಷನನ್ನು ಕುಟುಂಬ ಸದಸ್ಯರು ಅವರಿಗೆ ಅವಶ್ಯಕತೆ
ಅವಶ್ಯಕತೆ ಇಲ್ಲದಿದ್ದರೆ ಸೊ ಅದನ್ನು ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಆಪ್ಷನ್ ಕೂಡ ಇರುತ್ತೆ. ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಅಂದರೆ ಈ ಒಂದು ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1985 1985 ಸ್ಥಾಪನೆ ಮಾಡ್ತಾರೆ. ಏನಕ್ಕೆ ಇದನ್ನು ಸ್ಥಾಪನೆ ಮಾಡ್ತಾರೆ ಅಂದರೆ ಆಫ್ಟರ್ ದಿ ಅಸಾಸಿನೇಷನ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ. ಸೊ ಇಂದಿರಾ ಗಾಂಧಿ ಅವರನ್ನು ಹತ್ಯೆ ಮಾಡಿದ ನಂತರ ಸೊ ಈ ಒಂದು ಸಿಸ್ಟಮನ್ನು ನಮ್ಮ ಭಾರತ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇಟ್ ಆಪರೇಟ್ಸ್ ಅಂಡರ್ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಆ್ಯಕ್ಟ್ 1988. ಅಂದರೆ ಯಾವ ಕಾಯ್ದೆಯ ಅಡಿಯಲ್ಲಿ ಇದು ಕೆಲಸ ಮಾಡುತ್ತೆ ಅಂದರೆ 1988 ವಿಶೇಷ ರಕ್ಷಣಾ ಗುಂಪಿನ ಕಾಯ್ದೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಪಡೆ ಇದಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯನ್ನು ನಮ್ಮ ಭಾರತ ದೇಶದ ನವದೆಹಲಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಭಾರತದ ಹಣಕಾಸು ಆಯೋಗದ ಪ್ರಾಥಮಿಕ ಕಾರ್ಯ ಯಾವುದು? ಸೊ ವಾಟ್ ಈಸ್ ದ ಪ್ರೈಮರಿ ಫಂಕ್ಷನ್ ಆಫ್ ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾ? ಸೊ ಫಿನಾನ್ಸ್ ಕಮಿಷನ್ ಅಂತಕ್ಕಂಥದ್ದು ಬಹಳ ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಕಾರಣ ಏನಂದರೆ 16th ಫಿನಾನ್ಸ್ ಕಮಿಷನ್ಗೆ ಆಯ್ಕೆಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸೊ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ತುಂಬ ಒಂದು ಬೇಡಿಕೆ ಇರುವ ಕಾರಣದಿಂದ, ಅಂದರೆ ಸೆಂಟ್ರಲಿಂದ ನಮಗೆ ಸರಿಯಾಗಿ ಟ್ಯಾಕ್ಸ್ ಡೆವಲ್ಯೂಷನ್ ಆಗ್ತಾ ಇಲ್ಲ ಅಂತಕ್ಕಂಥ ಕಾರಣದಿಂದ ಆಲ್ಮೋಸ್ಟ್ ಪ್ರತಿದಿನ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಅದರಿಂದ ಫಿನಾನ್ಸ್ ಕಮಿಷನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಂಡಿರ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಕಾರಣ ಏನು ಅಂದರೆ ಇದರ ಮೇಲೆ ಡೆಫಿನೆಟ್ಲಿ ನೀವು ಒಂದು ಪ್ರಶ್ನೆಗಳನ್ನು ಅಥವಾ ಏನೋ ಪ್ರಶ್ನೆಗಳನ್ನು ನೀವು ಪರೀಕ್ಷೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಫಿನಾನ್ಸ್ ಕಮಿಷನ್ನ ಪ್ರಾಥಮಿಕ ಉದ್ದೇಶ ಏನು ಅಂತ ಹೇಳಿದಾಗ ಇದು ಒಕ್ಕೂಟ ಮತ್ತು ರಾಜ್ಯಗಳ ನಡುವೆ ಏನೋ ವಿತರಣೆಯನ್ನು ಶಿಫಾರಸು ಮಾಡ್ತಕ್ಕಂಥದ್ದು, ಅಂದರೆ ತೆರಿಗೆಗಳ ವಿತರಣೆ. ರೆಕಮೆಂಡಿಂಗ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಟ್ಯಾಕ್ಸಸ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್, ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಈ ತೆರಿಗೆ ಏನಿರುತ್ತೆ, ಈ ತೆರಿಗೆಯನ್ನು ಯಾವ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ ವಿತರಣೆ ಮಾಡಬೇಕು ಅನ್ನೋದನ್ನು ಶಿಫಾರಸು ಮಾಡ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ಅಂದರೆ ಫಿನಾನ್ಸ್ ಕಮಿಷನ್ ಅಂತ ಕರಿತೇವೆ. ಫಿನಾನ್ಸ್ ಕಮಿಷನ್ ಮತ್ತೊಮ್ಮೆ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನಂದರೆ ಸೆಂಟರ್ ಅಪಾಯಿಂಟ್ಸ್ ಅ ಮೆಂಬರ್ ಆಫ್ 16th ಫಿನಾನ್ಸ್ ಕಮಿಷನ್. ಸೊ 16th ಹಣಕಾಸಿನ ಆಯೋಗದ ಸದಸ್ಯರನ್ನು ಈಗ ನೇಮಕ ಮಾಡಿದೆ. ಸಿ ಆಲ್ರೆಡಿ ನೇಮಕ ಮಾಡಿತ್ತು, ಐ ಥಿಂಕ್ ಸಮ್ 3 or 4 weeks ಎಗೋ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಬಟ್ ಯಾರನ್ನು ನೇಮಕ ಮಾಡಿದ್ರು ಅವರು ಇವಾಗ ಆಫರನ್ನು ಡಿಕ್ಲೇರ್ ಮಾಡಿರ್ತಾರೆ, ಅಂದರೆ ಅವರು ಆ ಒಂದು ಸದಸ್ಯತ್ವವನ್ನು ತೆಗೆದುಕೊಳ್ಳಲು ನಿರಾಕರಿಸಿರುವ ಕಾರಣದಿಂದ ಸೊ ಅವರನ್ನು ಇನ್ನೊಬ್ಬ ವ್ಯಕ್ತಿಯಿಂದ ರೀಪ್ಲೇಸ್ ಮಾಡಿರ್ತಾರೆ. ಸೊ ಅವ್ರು ಯಾರು ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಅವರ ಹೆಸರನ್ನು ನಾವೇನಂತ ಕರಿತೀವಿ ಅಂದರೆ ಮನೋಜ್ ಪಾಂಡಾ ಅಂತ ಕರಿತೇವೆ. ಸೊ ಹೀ ಈಸ್ ಗೋಯಿಂಗ್ ಟು ಬಿಕಮ್ ದಿ ಮೆಂಬರ್ ಆಫ್ 16th ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾ. ಸೊ 16th ಹಣಕಾಸು ಆಯೋಗದ ಸೊ ಸದಸ್ಯರಾಗಿ ಮನೋಜ್ ಪಾಂಡಾರವರನ್ನು ಆಯ್ಕೆ ಮಾಡಿದ್ದಾರೆ. ಸೊ ಇವರು ಫುಲ್ ಟೈಮ್ ಮೆಂಬರ್ ಆಗಿರ್ತಾರೆ, ಅಂದರೆ ಪೂರ್ಣ ಅವಧಿಯ ಸದಸ್ಯರಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಇವರು ಯಾರನ್ನು ರೀಪ್ಲೇಸ್ ಮಾಡ್ತಾ ಇದ್ದಾರೆ ಅಂದರೆ ನಿರಂಜನ್ ರಾಜ್ಯಾಧ್ಯಕ್ಷರವರನ್ನು ಇವರು ರೀಪ್ಲೇಸ್ ಮಾಡ್ತಾ ಇದ್ದಾರೆ. ಸೊ ನಿರಂಜನ್ ರಾಜ್ಯಾಧ್ಯಕ್ಷರವರು ಏನೋ ಈ ಒಂದು ಪೋಸ್ಟನ್ನು ಡಿಕ್ಲೇನ್ ಮಾಡಿರುವ ಕಾರಣದಿಂದ ಸೊ ಅವರ ಸ್ಥಾನಕ್ಕೆ ಇವರನ್ನು ತೆಗೆದುಕೊಳ್ಳಿ ಬರಲಾಗ್ತಾ ಇದೆ. ಸೊ ಫೈನಾನ್ಸ್ ಕಮಿಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದರೆ ಸೊ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರುತ್ತೆ, ಅಂದರೆ ಸಾಂವಿಧಾನಿಕ ಸಂಸ್ಥೆ ಆಗಿರುತ್ತೆ. ಸೊ ಇದನ್ನು ಯಾವ ಆರ್ಟಿಕಲ್ ಕೆಳಗಡೆ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದರೆ ಆರ್ಟಿಕಲ್ 280 ಕೆಳಗಡೆ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದಾಗಿರುತ್ತೆ. ಸೊ ಇದರ ಪ್ರೈಮರಿ ಫಂಕ್ಷನ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಸೆಂಟರ್ ಮತ್ತು ಸ್ಟೇಟ್ಸ್ನ ನಡುವೆ ಟ್ಯಾಕ್ಸ್ ಡೆವಲ್ಯೂಷನ್ ಏನಿರುತ್ತೆ ಸೊ ಅದ್ರ ಬಗ್ಗೆ ರೆಕಮೆಂಡೇಷನ್ಸನ್ನು ಕೊಡ್ತಕ್ಕಂಥ ಒಂದು ಯೂನಿಟ್ ಇದಾಗಿರುತ್ತೆ. ಸೊ ಇಟ್ ಈಸ್ ಸೆಟ್ ಅಪ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಫಿನಾನ್ಸ್ ಕಮಿಷನನ್ನು ಯಾರು ಏನೋ ಸ್ಥಾಪನೆ ಮಾಡ್ತಾರೆ ಅಂದರೆ ನಮ್ಮ ಭಾರತ ರಾಷ್ಟ್ರದ ರಾಷ್ಟ್ರಪತಿಗಳು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಚೇರ್ಪರ್ಸನ್ ದಿ ಕರೆಂಟ್ 16th, ಅಂದರೆ ಈಗ 16th ಫಿನಾನ್ಸ್ ಕಮಿಷನ್ ಏನಿದೆ ಸೊ ಅದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಡಾಕ್ಟರ್ ಅರವಿಂದ್ ಪನಗಾರಿ ಅವರನ್ನು ಸೊ ಈ ಒಂದು ಏನೋ ಫಿನಾನ್ಸ್ ಕಮಿಷನನ್ನು ಸೊ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಆರ್ಟಿಕಲ್ 280 ಕೆಳಗಡೆ ನಾವು ಈ ಒಂದು ಫಿನಾನ್ಸ್ ಕಮಿಷನನ್ನು ಆಯ್ಕೆ ಮಾಡ್ಬೋದಾಗಿರುತ್ತೆ ಅಥವಾ ಸ್ಥಾಪನೆ ಮಾಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಅ ಕ್ರೂಷಿಯಲ್ ಬಾಡಿ ಫಾರ್ ಫಿಸ್ಕಲ್ ಫೆಡರಲಿಸಮ್. ಅಂದರೆ ಫಿಸ್ಕಲ್ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಮನಿ. ಸೊ ಮನಿಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಅಂಗವನ್ನು ನಾವು ಫಿನಾನ್ಸ್ ಕಮಿಷನ್ ಅಂತ ಕರಿತೇವೆ. ಸೊ ಈ ಫಿನಾನ್ಸ್ ಕಮಿಷನನ್ನು ಸ್ಥಾಪನೆ ಮಾಡ್ತಕ್ಕಂಥ ಪದ್ಧತಿ ಯಾವಾಗಿಂದ ಸ್ಟಾರ್ಟ್ ಆಯಿತು? ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮ್ಯಾಂಡೇಟೆಡ್ ಟು ಕಾನ್ಸ್ಟಿಟ್ಯೂಟ್ ಆಫ್ ಫಿನಾನ್ಸ್ ಕಮಿಷನ್ ವಿತಿನ್ 2 years ಆಫ್ ದಿ ಕಮೆನ್ಸ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅಂದರೆ ನಮ್ಮ ಭಾರತ ದೇಶದ ಸಂವಿಧಾನ ಯಾವಾಗ ಪ್ರಾರಂಭವಾಯಿತು, ಪ್ರಾರಂಭವಾದ ದಿನದಿಂದ 2 ವರ್ಷಗಳ ಒಳಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದರೆ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳು ವಿತಿನ್ 2 years ಆಫ್ ದಿ ಕಮೆನ್ಸ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನಿರುತ್ತೆ ಸೊ ಫಿನಾನ್ಸ್ ಕಮಿಷನನ್ನು ರಚನೆ ಮಾಡ್ತಕ್ಕಂಥದ್ದು ಅವರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದರ ಜೊತೆಗೆ ಅದಾದ ನಂತರ ಅಂದರೆ 2 ವರ್ಷಗಳ ನಂತರ ಅವರು ಫಸ್ಟ್ ಫಿನಾನ್ಸ್ ಕಮಿಷನನ್ನು ಏನು ರಚನೆ ಮಾಡ್ತಾರೆ, ಅದಾದ ನಂತರ ದೇರ್ ಆಫ್ಟರ್ ಅಟ್ ದಿ ಎಕ್ಸ್ಪೈರೇಷನ್ ಆಫ್ ಎವ್ರಿ 5th year, ಅಂದರೆ ಪ್ರತಿ 5 ವರ್ಷಗಳಿಗೊಮ್ಮೆ ಸೊ ಈ ಒಂದು ಹಣಕಾಸು ಆಯೋಗವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಅಥವಾ ರಚನೆ ಮಾಡ್ತಕ್ಕಂಥದ್ದು ಸೊ ನಮ್ಮ ಭಾರತ ದೇಶದ
ದೇಶದ ರಾಷ್ಟ್ರಪತಿಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ ಆಗಿರುತ್ತೆ. ಸೊ ಇಟ್ ಕನ್ಸಿಸ್ಟ್ ಆಫ್ ಎ ಚೇರ್ಮನ್ ಆ್ಯಂಡ್ ಫೋರ್ ಅದರ್ ಮೆಂಬರ್ಸ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್. ಅಂದರೆ ಈ ಒಂದು ಫಿನಾನ್ಸ್ ಕಮಿಷನಲ್ಲಿ ಸೊ ಎಷ್ಟು ಜನ ಒಟ್ಟಾಗಿ ಕೆಲಸ ಮಾಡ್ತಾರೆ ಅಂದರೆ, ಸೊ ಒಬ್ಬರು ಅಧ್ಯಕ್ಷರಿರ್ತಾರೆ, ಸೊ ದೆರ್ ಈಸ್ ಒನ್ ಪ್ರೆಸಿಡೆಂಟ್. ಸೊ ಪ್ರೆಸಿಡೆಂಟ್ಗೆ ಸಪೋರ್ಟ್ ಮಾಡಲಿಕ್ಕೆ 4 ಜನ ಮೆಂಬರ್ಸ್ ಅಥವಾ ಸದಸ್ಯರನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಪಾರ್ಲಿಯಮೆಂಟ್ ಮೇ ಬೈ ಲಾ ಡಿಟರ್ಮೈನ್ ದಿ ಕ್ವಾಲಿಫಿಕೇಶನ್. ಸೊ ಹಾಗೆ ಇದ್ರೆ, ಸೊ ಇಲ್ಲಿ ಆಯ್ಕೆ ಆಗ್ತಕ್ಕಂಥ ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಅವರ ವಿದ್ಯಾರ್ಹತೆ ಅಥವಾ ಕ್ವಾಲಿಫಿಕೇಶನ್ ಏನಿರುತ್ತೆ, ಸೊ ಆ ಒಂದು ಅರ್ಹತೆಗಳನ್ನು ನಿರ್ಣಯ ಮಾಡ್ತಕ್ಕಂಥ ಅಧಿಕಾರವನ್ನು ನಮ್ಮ ಭಾರತ ದೇಶದ ಪಾರ್ಲಿಯಮೆಂಟ್ ಅಥವಾ ಸಂಸತ್ತಿಗೆ ನೀಡಲಾಗಿರುತ್ತೆ. ಅದರ ಜೊತೆಗೆ ದ ಮ್ಯಾನರ್ ಇನ್ ವಿಚ್ ದೇ ಶೆಲ್ ಬಿ ಸೆಲೆಕ್ಟೆಡ್, ಅಂದರೆ ಅವರನ್ನು ಯಾವ ಒಂದು ಪ್ರೊಸೀಜರ್ ಅಥವಾ ಕ್ರಮದ ಮುಖಾಂತರ ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಕೂಡ ನಮ್ಮ ಭಾರತ ದೇಶದ ಪಾರ್ಲಿಯಮೆಂಟ್ ಅಥವಾ ಸಂಸತ್ತು ಮಾಡ್ತಕ್ಕಂಥ ಅಧಿಕಾರವಾಗಿರುತ್ತೆ. ಹಾಗಿದ್ರೆ ಈ ಒಂದು ಫಿನಾನ್ಸ್ ಕಮಿಷನ್ಗೆ ಕೊಟ್ಟಿರ್ತಕ್ಕಂಥ ಡ್ಯೂಟೀಸ್ ಅಥವಾ ಅವರ ಕರ್ತವ್ಯಗಳು ಏನು ಅಂತ ನಾವು ನೋಡೋದಾದ್ರೆ, ಸೊ ಮೊದಲ ಕರ್ತವ್ಯ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಸೊ ಅಲೋಕೇಷನ್ ಆಫ್ ದಿ ಸ್ಟೇಟ್ ಏನೋ ಟ್ಯಾಕ್ಸಸ್, ತೆರಿಗೆಗಳನ್ನು ರಾಜ್ಯ ಮತ್ತು ಕೇಂದ್ರದ ನಡುವೆ ಹೇಗೆ ಹಂಚಿಕೆ ಮಾಡಿಕೊಳ್ಬೇಕು ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಯಾವ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ ಅದನ್ನು ಹಂಚಿಕೆ ಮಾಡಬೇಕು ಅಂತಕ್ಕಂಥದ್ದು ಇವ್ರು ಮಾಡಬೇಕಾಗಿರ್ತಕ್ಕಂಥ ಒಂದು ಶಿಫಾರಸು ಆಗಿರುತ್ತೆ. ಸೊ ಅದಾದಮೇಲೆ ದ ಪ್ರಿನ್ಸಿಪಲ್ಸ್ ಆಫ್ ಗವರ್ನಿಂಗ್ ಗ್ರ್ಯಾಂಟ್ ಇನ್ ಏಡ್ ಟು ಸ್ಟೇಟ್ಸ್ ಫ್ರಮ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಅಂದರೆ ಭಾರತ ದೇಶದಲ್ಲಿ ನಾವು ಕಟ್ಟಕ್ಕಂಥ ಎಲ್ಲ ಟ್ಯಾಕ್ಸ್ ಅಂದರೆ ಮೇಜರ್ ರೆವಿನ್ಯೂ ಏನಿರುತ್ತೆ, ಸೊ ಅದು ಹೋಗಿ ಕಲೆಕ್ಟ್ ಆಗ್ತಕ್ಕಂಥ ಒಂದು ಫಂಡನ್ನು ನಾವೇನಂತ ಕರಿತೀವಿ ಅಂದರೆ ಭಾರತ ದೇಶದ ಸಂಚಿತ ನಿಧಿ ಅಂತ ಕರಿತೇವೆ ಅಥವಾ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಕರಿತೇವೆ. ಸೊ ಈ ಒಂದು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ರಾಜ್ಯಗಳಿಗೆ ಅನುದಾನ ಸಹಾಯವನ್ನು ನಿಯಂತ್ರಿಸುವ ತತ್ವಗಳನ್ನು ಈ ಒಂದು ಫಿನಾನ್ಸ್ ಕಮಿಷನ್ ಶಿಫಾರಸುಗಳನ್ನು ಮಾಡಬೇಕಾಗಿರುತ್ತೆ. ಸೊ ಅದಾದಮೇಲೆ ಮೆಷರ್ಸ್ ಟು ಆಗ್ಮೆಂಟ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್ಸ್ ಟು ಸಪ್ಲಿಮೆಂಟ್ ದಿ ರಿಸೋರ್ಸಸ್ ಆಫ್ ದಿ ಪಂಚಾಯತ್ಸ್ ಅಂಡ್ ಮುನ್ಸಿಪಾಲಿಟೀಸ್, ಅಂದರೆ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಪಂಚಾಯಿತಿಗಳಾಗಿರ್ಬೋದು, ಅದಾದಮೇಲೆ ಮುನ್ಸಿಪಾಲಿಟೀಸ್ ಅಥವಾ ಪುರಸಭೆಗಳಾಗಿರ್ಬೋದು. ಸೊ ಇವುಗಳಿಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳಿಗೆ, ಅಂದರೆ ಅವ್ರಿಗೆ ಏನೇನು ರಿಸೋರ್ಸಸ್ ಬೇಕೋ ಆ ಸಂಪನ್ಮೂಲಗಳಿಗೆ ಪೂರಕವಾಗಿ ರಾಜ್ಯಗಳ ಸಂಚಿತ ನಿಧಿಯನ್ನು ಹೆಚ್ಚು ಮಾಡ್ತಕ್ಕಂಥ ಕ್ರಮ, ಅಂದರೆ ಸ್ಟೇಟ್ ಲೆವೆಲಲ್ಲಿರ್ತಕ್ಕಂಥ ಕನ್ಸಾಲಿಡೇಟೆಡ್ ಫಂಡ್ ಏನಿರುತ್ತೆ, ಸೊ ಅದನ್ನು ಹೆಚ್ಚು ಮಾಡ್ತಕ್ಕಂಥ ಕ್ರಮಗಳನ್ನು ಕೂಡ ಫಿನಾನ್ಸ್ ಕಮಿಷನ್ ವತಿಯಿಂದ ಶಿಫಾರಸುಗಳನ್ನು ಮಾಡಲಾಗುತ್ತೆ. ಸೊ ಎನಿ ಅದರ್ ಮ್ಯಾಟರ್ಸ್ ರೆಫರ್ಡ್ ಬೈ ದಿ ಪ್ರೆಸಿಡೆಂಟ್, ಅಂದರೆ ರಾಷ್ಟ್ರಪತಿಗಳು ನೀಡ್ತಕ್ಕಂಥ ಯಾವುದೇ ಫಿನಾನ್ಸ್ಗೆ ಸಂಬಂಧಪಟ್ಟಂತೆ ವಿಷಯಗಳ ಬಗ್ಗೆ, ಸೊ ಅವರು ಶಿಫಾರಸುಗಳನ್ನು ಕೊಡ್ತಕ್ಕಂಥದ್ದು ಇವರಿಗೆ ಕೊಟ್ಟಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ 9. ಸೊ ಹುರನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2024 ಪ್ರಕಾರ ವಿಶ್ವದ ಒಟ್ಟು ಯೂನಿಕಾರ್ನ್ ಎಣಿಕೆಯ ಸರಿಸುಮಾರು 48% ಅನ್ನು ಪ್ರತಿನಿಧಿಸುವ ಯೂನಿಕಾರ್ನ್ಗಳ ಸಂಖ್ಯೆಯಲ್ಲಿ ಯಾವ ದೇಶವು ಮುಂಚೂಣಿಯಲ್ಲಿದೆ? ಸಿಂಪಲ್ ಆಗಿ ಹೇಳೋದಾದ್ರೆ, ಸೊ 2024 ನಂಬರ್ ಆಫ್ ಯೂನಿಕಾರ್ನ್ಸ್ ಯಾವ ರಾಷ್ಟ್ರದಲ್ಲಿ ಹೆಚ್ಚಾಗಿದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ನೋ ಡೌಟ್ಸ್, ಯುನೈಟೆಡ್ ಸ್ಟೇಟ್ಸ್ ಈಸ್ ಇನ್ ದಿ ಫಸ್ಟ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಯೂನಿಕಾರ್ನ್. ಸೊ ಯೂನಿಕಾರ್ನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅ ಸ್ಟಾರ್ಟ್ಅಪ್. ಸೊ ಯೂನಿಕಾರ್ನ್ ಅಂದರೆ ಅದರ ಆ ಕಂಪನಿ ವರ್ತ್ ಏನಿರುತ್ತೆ, ಸೊ ಆ ಒಂದು ವರ್ತ್ ಅಥವಾ ವ್ಯಾಲ್ಯೂನ ಆಧಾರದ ಮೇಲೆ ನಾವು ಯೂನಿಕಾರ್ನ್ ಅಂತ ಕರಿತೇವೆ. ಸೊ ಸ್ಟಾರ್ಟ್ಅಪ್ಗಳಲ್ಲಿ ಸ್ಮಾಲೆಸ್ಟನ್ನು ನಾವು ಮಿನಿಕಾರ್ನ್ ಅಂತ ಕರಿತೇವೆ. ಸೊ ಇದರ ಒಂದು ವ್ಯಾಲ್ಯೂಯೇಷನ್ ಎಷ್ಟಿರುತ್ತೆ ಅಂದರೆ ಗ್ರೇಟರ್ ದೆನ್ $1 million ಇರುತ್ತೆ. ಸೊ ಎರಡನೇದನ್ನ ಸೂನಿಕಾರ್ನ್ ಅಂತ ಕರಿತೇವೆ. ಸೊ ಇಟ್ ಈಸ್ ನಿಯರ್ $1 billion ಇರುತ್ತೆ. ನಾನಿವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಯೂನಿಕಾರ್ನ್. ಸೊ ಯೂನಿಕಾರ್ನ್ ಅಂದರೆ ಕಂಪನಿಯ ವರ್ತ್ ಎಷ್ಟಿರುತ್ತೆ ಅಂದರೆ ಗ್ರೇಟರ್ ದೆನ್ $1 billion ಇರಬೇಕು. ನೆಕ್ಸ್ಟ್ನ ನಾವು ಡೆಕಾಕಾರ್ನ್ ಅಂತ ಕರಿತೇವೆ. ಸೊ ಅದರ ವ್ಯಾಲ್ಯೂಯೇಷನ್ ಗ್ರೇಟರ್ ದೆನ್ $10 billion ಏನೋ $10 billion ಇರಬೇಕು. ಸೊ ಹೈಯೆಸ್ಟನ್ನು ನಾವು ಎಕ್ಟಾಕಾರ್ನ್ ಅಂತ ಕರಿತೇವೆ. ಸೊ ಇದರ ವ್ಯಾಲ್ಯೂಯೇಷನ್ ಬಂದು ಗ್ರೇಟರ್ ದೆನ್ $100 billion ಇದ್ರೆ ಅದನ್ನು ನಾವು ಹೆಕ್ಟಾಕಾರ್ನ್ ಅಂತ ಕರಿತೇವೆ. ಸೊ ಈಗ ನಂಬರ್ ಆಫ್ ಯೂನಿಕಾರ್ನ್ಸ್ಗಳಲ್ಲಿ, ಸೊ ಯೂಶ್ವಲಿ ಯೂನಿಕಾರ್ನ್ಗಳ ಸಂಖ್ಯೆಯನ್ನು ನಾವು ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇರ್ತೇವೆ. ಸೊ ಯೂನಿಕಾರ್ನ್ಗಳು USAದಲ್ಲಿ ನಾವು 703 ಯೂನಿಕಾರ್ನ್ಗಳನ್ನು ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ಇದು ಫಸ್ಟ್ ಪ್ಲೇಸಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಎರಡನೇ ರಾಷ್ಟ್ರವಾಗಿ ನಾವು ಚೈನಾವನ್ನು ನೋಡ್ಬೋದಾಗಿರುತ್ತೆ. ಮೂರನೇ ರಾಷ್ಟ್ರವಾಗಿ ನಾವು ನಮ್ಮ ಭಾರತ ರಾಷ್ಟ್ರವನ್ನು ನೋಡ್ಬೋದಾಗಿರುತ್ತೆ. ನಾಲ್ಕನೇ ಸ್ಥಾನದಲ್ಲಿ ನಾವು UKಯನ್ನು ನೋಡ್ಬೋದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಯೂನಿಕಾರ್ನ್ಗಳ ಸಂಖ್ಯೆಯಲ್ಲಿ 48% ಆಫ್ ದಿ ಯೂನಿಕಾರ್ನ್ಗಳನ್ನು ನಾವು ಯುನೈಟೆಡ್ ಸ್ಟೇಟ್ಸಲ್ಲಿ ಇರೋ ಕಾರಣದಿಂದ ಅದು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಎರಡನೇ ಸ್ಥಾನದಲ್ಲಿ ಚೈನಾವನ್ನು ನೋಡ್ಬೋದಾಗಿರುತ್ತೆ. ಕಾರಣ ಏನಂದರೆ,
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಮಿ ಕಂಡಕ್ಟರ್ ಮತ್ತು ನ್ಯೂ ಎನರ್ಜಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಯೂನಿಕಾರ್ನ್ಗಳು ಚೈನಾದಲ್ಲಿ ಈಗ ಅಭಿವೃದ್ಧಿ ಹೊಂದಿರುತ್ತೆ. ಸೊ ನಮ್ಮ ಭಾರತ ರಾಷ್ಟ್ರ ಪ್ರಪಂಚದಲ್ಲಿಯೇ ಥರ್ಡ್ ಪ್ಲೇಸಲ್ಲಿರುತ್ತೆ. ಸೊ ದಿಸ್ ಇಸ್ ಡೆಫಿನೆಟ್ಲಿ ರಿಮಾರ್ಕಬಲ್ ಅಚೀವ್ಮೆಂಟ್ ಬಿಕಾಸ್ ವಿ ಆರ್ ಸ್ಟಿಲ್ ಅ ಡೆವಲಪಿಂಗ್ ಕಂಟ್ರಿ ಆಗಿದ್ರು ಕೂಡ ಸೊ ಯೂನಿಕಾರ್ನ್ಗಳ ಸಂಖ್ಯೆಯಲ್ಲಿ ಪ್ರಪಂಚದಲ್ಲಿಯೇ ನಾವು ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ನಾಲ್ಕನೇ ಸ್ಥಾನದಲ್ಲಿ ನಾವು ಯು ಕೆಯನ್ನು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಕ್ವೆಶನ್ ನಂಬರ್ 10. ಸೊ ಇತ್ತೀಚೆಗೆ ಮಧ್ಯ ಏಷ್ಯಾ ಮೂಲದ ಉಗ್ರಗಾಮಿಗಳು ನಡೆಸಿದ ಮಾಸ್ಕೋ ದಾಳಿಯ ಹಿನ್ನೆಲೆಯಲ್ಲಿ ಯಾವ ಎರಡು ದೇಶಗಳು ತಮ್ಮ ಭಯೋತ್ಪಾದನಾ ನಿಗ್ರಹ ಸಹಕಾರವನ್ನು ಬಲಪಡಿಸಲು ಒಪ್ಪಿಕೊಂಡಿದ್ದಾವೆ? ಸೊ ಇನ್ ದ ವೇಕ್ ಆಫ್ ದಿ ರೀಸೆಂಟ್ ಮಾಸ್ಕೋ ಅಟ್ಯಾಕ್ಸ್ ಕ್ಯಾರಿಡ್ ಔಟ್ ಬೈ ಎಕ್ಸ್ಟ್ರೀಮಿಸ್ಟ್ ವಿತ್ ಸೆಂಟ್ರಲ್ ಏಷ್ಯನ್ ಆರಿಜನ್, ವಿಚ್ ಟೂ ಕಂಟ್ರೀಸ್ ಹ್ಯಾವ್ ಅಗ್ರಿ ಟು ಸ್ಟ್ರೆಂಥನ್ ದೇರ್ ಯುನೋ ಕೌಂಟರ್ ಟೆರರಿಸಮ್ ಕೋಆಪರೇಷನ್? ಸೊ ರಷ್ಯಾದಲ್ಲಿ ಆಗಿರ್ತಕ್ಕಂಥ ಟೆರರಿಸಮ್ ಅಟ್ಯಾಕ್ ಏನಿರುತ್ತೆ, ಸೊ ಅದನ್ನು ಕೌಂಟರ್ ಮಾಡಲಿಕ್ಕೆ ಅಥವಾ ಆ ರೀತಿ ನಮ್ಮ ದೇಶಗಳಲ್ಲೂ ನಡೆಯಬಾರದು ಅನ್ನೋದನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಎರಡು ದೇಶಗಳು ಈ ಕೌಂಟರ್ ಟೆರರಿಸಮನ್ನು ಮಾಡಲಿಕ್ಕೆ ಸಹಕಾರವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಅಥವಾ ಸಹಕಾರವನ್ನು ಡೆವಲಪ್ ಮಾಡಿಕೊಂಡಿದ್ದಾವೆ. ಆ ಎರಡು ರಾಷ್ಟ್ರಗಳು ಯಾವುದು ಅನ್ನೋದು ನಮ್ಮ ಪ್ರಶ್ನೆಯಾಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ಮತ್ತು ಕಜಕಿಸ್ತಾನವಾಗಿರುತ್ತೆ. ಸೊ ಭಾರತ ಮತ್ತು ಕಜಕಿಸ್ತಾನ, ಸೊ ಇವೆರಡೂ ರಾಷ್ಟ್ರಗಳು ಟು ಕೌಂಟರ್ ಟೆರರಿಸಮ್ ಅಂದರೆ ಭಯೋತ್ಪಾದನೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರವನ್ನು ಸಹಕಾರವನ್ನು ಹೊಂದುತ್ತಾ ಇರತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಕಜಕಿಸ್ತಾನದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಕಜಕಿಸ್ತಾನದ ಬಾರ್ಡರ್ ಕಂಟ್ರೀಸ್ ಏನೇನು ಅಂತ ನಾವು ನೋಡೋದಾದ್ರೆ, ಸೊ ವಿ ಕ್ಯಾನ್ ಸಿ ರಷ್ಯಾ ಹಿಯರ್. ಸೊ ಈ ಕಡೆ ನಾವು ಕ್ಯಾಸ್ಪಿಯನ್ ಸಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಸೊ ಕಜಕಿಸ್ತಾನ್ಗೆ ಕ್ಯಾಸ್ಪಿಯನ್ ಸಿ ಕೂಡ ಬಾರ್ಡರ್ ಆಗ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಅದಾದಮೇಲೆ ವಿ ಕ್ಯಾನ್ ಸಿ ತರ್ಕ್ಮೆನಿಸ್ತಾನ್, ಅದಾದಮೇಲೆ ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ಚೈನಾ. ಸೊ ಇಷ್ಟು ರಾಷ್ಟ್ರಗಳೊಂದಿಗೆ ತನ್ನ ಬಾರ್ಡರನ್ನು ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ನಾವು ಇಂಡಿಯಾ ಅಂಡ್ ಕಜಕಿಸ್ತಾನ್ ಟು ಸ್ಟ್ರೆಂಥನ್ ದೇರ್ ಕೌಂಟರ್ ಟೆರರಿಸಮ್ ಕೋಆಪರೇಷನ್ ಆಫ್ಟರ್ ಮಾಸ್ಕೋ ಅಟ್ಯಾಕ್. ಸೊ ಮಾಸ್ಕೋ ಅಟ್ಯಾಕ್ ಆದ ನಂತರ ಸೊ ಇವೆರಡು ರಾಷ್ಟ್ರಗಳು ಟೆರರಿಸಮನ್ನು ಕೌಂಟರ್ ಮಾಡಲಿಕ್ಕೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿರ್ತವೆ. ಸೊ ಈ ದಿ ಅಟ್ಯಾಕ್ಸ್ ಆರ್ ಕ್ಯಾರಿಡ್ ಔಟ್ ಬೈ ದಿ ಎಕ್ಸ್ಟ್ರೀಮಿಸ್ಟ್ ವಿತ್ ಸೆಂಟ್ರಲ್ ಏಷ್ಯನ್ ಆರಿಜನ್. ಅಂದರೆ ಈ ಒಂದು ಅಟ್ಯಾಕನ್ನು ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಮಧ್ಯ ಏಷ್ಯಾ ಮೂಲದ ಉಗ್ರಗಾಮಿಗಳು ನಡೆಸಿರ್ತಕ್ಕಂಥ ಒಂದು ದಾಳಿ ಆಗಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಕೋಆಪರೇಷನ್? ಸೊ ಈ ಒಂದು ಕೋಆಪರೇಷನನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಒಂದು ಜಾಯಿಂಟ್ ಮೀಟಿಂಗ್ ಅನ್ನು ಕೂಡ ಮಾಡಿರ್ತಾರೆ. ಈ ಒಂದು ಜಾಯಿಂಟ್ ಮೀಟಿಂಗ್ ಬಂದು ಫಿಫ್ತ್ ಜಾಯಿಂಟ್ ಮೀಟಿಂಗ್ ಆಗಿರುತ್ತೆ. ಸೊ ಇದನ್ನು ನಾವು ಇಂಡಿಯಾ ಕಜಕಿಸ್ತಾನ್ ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಆನ್ ಕೌಂಟರ್ ಟೆರರಿಸಮ್ ಅಂತ ಕರಿತೇವೆ. ಸೊ ಇದನ್ನು ಏಪ್ರಿಲ್ 8ನೇ ತಾರೀಕು ಮಾಡಿರ್ತಕ್ಕಂಥ ಒಂದು ಏನೋ ಮೀಟಿಂಗ್ ಆಗಿರುತ್ತೆ. ಸೊ ಹಾಗಿದ್ರೆ ವಾಟ್ ಯು ಮೀನ್ ಬೈ ಕೋಆಪರೇಷನ್? ಕೋಆಪರೇಷನ್ನಲ್ಲಿ ಏನೇನು ಮಾಡ್ತಾರೆ ಅಂದರೆ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್, ಅಂದರೆ ಏನಾದರೂ ಸಸ್ಪೀಷಿಯಸ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಇದ್ದಾಗ ಸೊ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಮಾಹಿತಿಯನ್ನು ರವಾನೆ ಮಾಡಲಾಗುತ್ತೆ. ಸೊ ಕೆಪಾಸಿಟಿ ಬಿಲ್ಡಿಂಗ್ ಅಂದರೆ ಟೆರರಿಸಮನ್ನು ಕೌಂಟರ್ ಮಾಡಲಿಕ್ಕೆ ಸಾಮರ್ಥ್ಯಗಳನ್ನು ವೃದ್ಧಿ ಮಾಡ್ತಕ್ಕಂಥದ್ದು. ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂದರೆ ನಮ್ಮ ಏನೋ ಡಿಫೆನ್ಸ್ ಮೆಕ್ಯಾನಿಸಮ್ ಏನಿರುತ್ತೆ ಅಥವಾ ನಮ್ಮ ಸೇನೆ ಆಗಿರ್ಬೋದು ಅಥವಾ ನಮ್ಮ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಸೊ ಅವರಿಗೆ ತರಬೇತಿಯನ್ನು ನೀಡ್ತಕ್ಕಂಥದ್ದು. ಕೋಆಪರೇಷನ್ ಅಟ್ ಮಲ್ಟಿಲ್ಯಾಟ್ರಲ್ ಫೋರಾ ಸಚ್ ಆಸ್ ಯುನೈಟೆಡ್ ನೇಷನ್ ಮತ್ತು ಯುರೇಷಿಯನ್ ಗ್ರೂಪ್ ಮತ್ತು SCO ಅಂತ ನಾವೇನು ಹೇಳ್ತೇವೆ. ಸೊ ಈ ರೀತಿಯ ಒಂದು ಹಂತಗಳಲ್ಲಿ ಸೊ ಟ್ರೈನಿಂಗನ್ನು ಮಾಡ್ತಕ್ಕಂಥದ್ದು ಅಥವಾ ಮಲ್ಟಿಲ್ಯಾಟ್ರಲ್ ಕೋಆಪರೇಷನನ್ನು ಮಾಡ್ತಕ್ಕಂಥದ್ದು ಸೊ ಈ ಒಂದು ಒಪ್ಪಂದದ ಸಿಗ್ನಿಫಿಕೆನ್ಸ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 11. ಯಾವ ಕಂಪನಿಯು ತನ್ನ ಪ್ರಮುಖ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಉಪಕ್ರಮಗಳ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸಬಲೀಕರಣ ಮಿಷನ್, ಇದನ್ನು ನಾವು ಜಮ್ ಅಂತ ಕರಿತೇವೆ, ಸೊ ಇತ್ತೀಚಿನ ಆವೃತ್ತಿಯನ್ನು ಪ್ರಾರಂಭಿಸಿದೆ? ಸೊ ವಿಚ್ ಕಂಪನಿ ಲಾಂಚ್ ದಿ ಲೇಟೆಸ್ಟ್ ಎಡಿಷನ್ ಆಫ್ ಇಟ್ಸ್ ಫ್ಲಾಗ್ಶಿಪ್ ಕಾರ್ಪೊರೇಟ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇನಿಷಿಯೇಟಿವ್ ದ ಗರ್ಲ್ ಎಂಪವರ್ಮೆಂಟ್ ಮಿಷನ್? ದಿಸ್ ಇಸ್ ಕಾಲ್ಡ್ ಆಸ್ ಜಮ್. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಏನೋ ಇಟ್ಸ್ ಅ ಕಂಪನಿ, ಸೊ ಇಲ್ಲಿ CSR ಅಂತ ಕರಿತೇವೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೇವೆ. ಸೊ ಯಾವುದಾದ್ರೂ ಒಂದು ಕಂಪನಿಯ ಏನೋ ಕಾನ್ಸಿಕ್ಯೂಟಿವ್ 3 ಇಯರ್ಸ್ ಪ್ರಾಫಿಟ್ ಅಂತಕ್ಕಂಥದ್ದು ದೇರ್ ಇಸ್ ಅ ಲಿಮಿಟ್, ಆ ಲಿಮಿಟನ್ನು ಕ್ರಾಸ್ ಮಾಡಿದ್ರೆ ಅವರು ಕಂಪಲ್ಸರಿ ಅವರ ಪ್ರಾಫಿಟ್ನಲ್ಲಿ ಮಿನಿಮಮ್ 2% ಸಮಾಜ ಸೇವೆಯಲ್ಲಿ ಅವರು ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಫಂಡನ್ನು ಉಪಯೋಗಿಸ್ಕೊಂಡು ಯಾವ ಕಂಪನಿ ಜಮ್ ಅಂದರೆ ಹೆಣ್ಣು ಮಕ್ಕಳಿಗೆ ಸಬಲೀಕರಣ ಮಾಡ್ತಕ್ಕಂಥ ಒಂದು ಮಿಷನನ್ನು ಸ್ಟಾರ್ಟ್ ಮಾಡಿದೆ, ಅಂದರೆ ಸ್ಟಾರ್ಟ್ ಮಾಡಿದೆ ಅಂದರೆ ಇಟ್ ಈಸ್ ನಾಟ್ ಫಾರ್ ದ ಫಸ್ಟ್ ಟೈಮ್, ಸೊ ಅದನ್ನು ಮುಂದುವರಿಸ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ NTPC ಲಿಮಿಟೆಡ್ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿರುತ್ತೆ. ಸೊ NTPC ಲಾಂಚಸ್ ನ್ಯೂ ಎಡಿಷನ್, ನಾನು ಹೇಳಿದಾಗೆ ಇದು ಏನೋ ಹೊಸ ಪ್ರೋಗ್ರಾಮ್ ಅಲ್ಲ, ಒಂದು ಹೊಸ ಆವೃತ್ತಿಯನ್ನು NTPC ವತಿಯಿಂದ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಪ್ರೋಗ್ರಾಮನ್ನು ನಾವೇನಂತ ಕರಿತೀವಿ ಅಂದರೆ ಜಮ್ ಅಂತ ಕರಿತೇವೆ. ಜಮ್ ಅಂದರೆ ಗರ್ಲ್ ಎಂಪವರ್ಮೆಂಟ್ ಮಿಷನ್ ಅಂತಕ್ಕಂಥದ್ದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಜಮ್ನ ಆಬ್ಜೆಕ್ಟಿವ್ ಏನು ಅಂದರೆ ನಮ್ಮ ಭಾರತ ದೇಶದಲ್ಲಿ
ಭೇಟಿ ಬಚಾವೋ ಭೇಟಿ ಪಡಾವೋ ಇನಿಷಿಯೇಟಿವ್ ಏನಿದ್ದಾವೆ, ಸೊ ಅದರ ಒಂದು ಆಬ್ಜೆಕ್ಟಿವ್ಸ್ ಏನಿದ್ದಾವೆ ಅದನ್ನ ಫುಲ್ಫಿಲ್ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಮೇಜರ್ಲಿ ಟು ಟ್ಯಾಕಲ್ ಜೆಂಡರ್ ಇನ್ಇಕ್ವಾಲಿಟಿ, ಅಂದರೆ ಭಾರತ ದೇಶದಲ್ಲಿ ಲಿಂಗ ಅಸಮಾನತೆ ಏನಿದೆ ಸೊ ಅದನ್ನ ಕಡಿಮೆ ಮಾಡ್ತಕ್ಕಂಥದ್ದು ಈ ಜಮ್ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 1 ಮಂತ್ ವರ್ಕ್ಶಾಪ್ ಮಾಡ್ತಾರೆ, ಅಂದರೆ ಯಂಗ್ ಗರ್ಲ್ಸ್ಗೆ ಬೇಕಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನೀಡಲಾಗುತ್ತೆ, ಫೋಕಸಿಂಗ್ ಆನ್ ದೇರ್ ಆಲ್ ರೌಂಡ್ ಅಪ್ಲಿಫ್ಮೆಂಟ್ ಅಂಡ್ ಡೆವಲಪ್ಮೆಂಟ್. ಸೊ ಇದರಲ್ಲಿ ಹೆಲ್ತ್, ಹೈಜೀನ್, ಸೇಫ್ಟಿ, ಫಿಟ್ನೆಸ್, ಸ್ಪೋರ್ಟ್ಸ್, ಯೋಗ, ಏಮಿಂಗ್ ಟು ಐಡೆಂಟಿಫೈ ಅಂಡ್ ನರ್ಚರ್ ಲೀಡರ್ಶಿಪ್ ಕ್ವಾಲಿಟೀಸ್, ಇವೆಲ್ಲ ಒಂದು ಗೈಡೆನ್ಸನ್ನು ಮಹಿಳೆಯರಿಗೆ ಅಥವಾ ಬಾಲಕಿಯರಿಗೆ ನೀಡಲಾಗುತ್ತೆ. ಹಾಗಿದ್ರೆ ಭೇಟಿ ಬಚಾವೋ ಭೇಟಿ ಪಡಾವೋ ಇನಿಷಿಯೇಟಿವ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದೊಂದು ಕಾಂಪ್ರಹೆನ್ಸಿವ್ ಪ್ರೋಗ್ರಾಮ್ ಆಗಿರುತ್ತೆ. ಕಾಂಪ್ರಹೆನ್ಸಿವ್ ಅಂದರೆ ನಾಟ್ ಒನ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್ಸ್, ಲಾಟ್ ಆಫ್ ಆಬ್ಜೆಕ್ಟಿವ್ಸ್ ಅನ್ನು ಹೊಂದಿರತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಅಡ್ರೆಸ್ಸಿಂಗ್ ದಿ ಇಶ್ಯೂ ಆಫ್ ಡಿಕ್ಲೈನಿಂಗ್ ಚೈಲ್ಡ್ ಸೆಕ್ಸ್ ರೇಷಿಯೋ, ಸೊ ಇವಾಗ ಮೇಲ್ ಟು ಫೀಮೇಲ್ ರೇಷಿಯೋ ಅಂತ ನಾವು ಕರಿತೇವೆ. ಸೊ ಮೇಲ್ ಟು ಫೀಮೇಲ್ ರೇಷಿಯೋವನ್ನು ನಾವು ನೋಡಿದಾಗ, ಸೊ ಮೇಲ್ ಸಂಖ್ಯೆ ಜಾಸ್ತಿ ಆಗಿದೆ, ಫೀಮೇಲ್ ಸಂಖ್ಯೆ ಕಡಿಮೆ ಆಗಿದೆ. ಇದಕ್ಕೆ ಕಾರಣ ಏನು ಅಂದರೆ ಫೀಮೇಲ್ ಫೀಟಿಸೈಡ್ ಅಂತ ಕರಿತೇವೆ, ಅಂದರೆ ಜನನದ ಸಮಯದಲ್ಲಿ ಸೆಲೆಕ್ಟಿವ್ ಏನೋ ಬರ್ತನ್ನು ಮಾಡ್ಕೊಳ್ತಕ್ಕಂಥ ಪದ್ಧತಿ ಜಾಸ್ತಿ ಆಗಿರುತ್ತೆ. ಸೊ ಅದನ್ನು ಮೇಜರ್ ಆಗಿ ಪ್ರಿವೆಂಟ್ ಮಾಡಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಭೇಟಿ ಬಚಾವೋ ಭೇಟಿ ಪಡಾವೋ ಇನಿಷಿಯೇಟಿವ್ ಅಂತ ಕರಿತೇವೆ. ಸೊ ದಿಸ್ ಈಸ್ ಟು ಎಂಪವರ್ ಗರ್ಲ್ಸ್ ಅಂಡ್ ದಿಸ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 2015 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅನ್ನು ನಾವು ನೋಡೋದಾದ್ರೆ ಪ್ರಿವೆಂಟ್ ಜೆಂಡರ್ ಬಯಾಸ್ಡ್ ಸೆಕ್ಸ್ ಸೆಲೆಕ್ಟಿವ್ ಎಲಿಮಿನೇಷನ್. ಆಸ್ ಐ ಟೋಲ್ಡ್ ಯು ಬಿಫೋರ್, ಜನನದ ಸಮಯದಲ್ಲಿ ಮೇಲ್ ಆಗಿದ್ರೆ ರಿಟೈನ್ ಮಾಡ್ಕೊಳ್ಳೋದು, ಫೀಮೇಲ್ ಆಗಿದ್ರೆ ಅದನ್ನ ಅಬಾರ್ಷನ್ ಮಾಡ್ತಕ್ಕಂಥ ಒಂದು ಇಲ್ಲೀಗಲ್ ಆಕ್ಟಿವಿಟೀಸ್ ಏನಿರ್ತವೆ ಸೊ ಅದರ ಮೇಲೆ ಏನೋ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು. ಅದಾದ್ಮೇಲೆ ಎನ್ಶೋರ್ ಸರ್ವೈವಲ್ ಅಂಡ್ ಪ್ರೊಟೆಕ್ಷನ್ ಆಫ್ ದಿ ಗರ್ಲ್ ಚೈಲ್ಡ್, ಅಂದರೆ ಜನನದ ನಂತರ ಸೊ ಅವರನ್ನ ಸರ್ವೈವ್ ಆಗ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಅದ್ರ ಜೊತೆಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಜುಕೇಷನ್ ಅಂಡ್ ಪಾರ್ಟಿಸಿಪೇಷನ್ ಅನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಕರಿತೇವೆ. ಸೊ ಇದರಲ್ಲಿ ಬರ್ತಕ್ಕಂಥ ಕಾಂಪೊನೆಂಟ್ಸ್ ಅಥವಾ ಘಟಕಗಳನ್ನು ನಾವು ನೋಡೋದಾದ್ರೆ ಅಡ್ವೊಕೇಸಿ ಕ್ಯಾಂಪೇನ್ಸ್, ಅಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ವಕಾಲತ್ತಾಗಿರ್ಬೋದು ಅಥವಾ ಒಂದು ಸಲಹೆಗಳನ್ನು ನೀಡ್ತಕ್ಕಂಥದ್ದು, ಮಲ್ಟಿ ಸೆಕ್ಟರಲ್ ಇಂಟರ್ವೆನ್ಷನ್, ಅಂದರೆ ಬಹು ಆಯಾಮಗಳಲ್ಲಿ ಇಂಟರ್ವೆನ್ಷನ್ ಮಾಡ್ತಕ್ಕಂಥದ್ದು. ಸೊ ಇದ್ರ ಜೊತೆಗೆ ಅವ್ರಿಗೆ ಒಂದು ಫಂಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ ಫಂಡನ್ನು ನಾವೇನಂತ ಕರಿತೀವಿ ಅಂದರೆ ಸುಕನ್ಯಾ ಸಮೃದ್ಧಿ ಫಿನಾನ್ಷಿಯಲ್ ಸ್ಕೀಮ್ ಅಂತ ಕರಿತೇವೆ. ಈ ಒಂದು ಸುಕನ್ಯಾ ಸಮೃದ್ಧಿ ಹಣಕಾಸು ಯೋಜನೆ ಏನಿರುತ್ತೆ, ಸೊ ಇದನ್ನು ಏನಕ್ಕೆ ಮಾಡಿರ್ತಾರೆ ಅಂದರೆ ಎನ್ಕರೇಜ್ ಸೇವಿಂಗ್ ಫಾರ್ ದಿ ಗರ್ಲ್ ಚೈಲ್ಡ್ ಫ್ಯೂಚರ್, ಅಂದರೆ ಮಹಿಳೆಯರ ಅಥವಾ ಬಾಲಕಿಯರ ಭವಿಷ್ಯಕ್ಕಾಗಿ ಒಂದು ಫಂಡನ್ನು ಸೆಕ್ಯೂರ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವೇನಂತ ಕರಿತೇವೆ ಅಂದರೆ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥ ಮಿನಿಸ್ಟ್ರಿ ಯಾವುದು? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಇದು ಕೇವಲ ಒಂದು ಮಿನಿಸ್ಟ್ರಿಯಿಂದ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥವ್ರು ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಥವಾ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಶಿಕ್ಷಣ ಸಚಿವಾಲಯ, ಸೊ ಈ ಮೂರು ಮಿನಿಸ್ಟ್ರಿಗಳು ಒಟ್ಟಿಗೆ ಸೇರಿ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿದ ನಂತರ ನಮ್ಮ ಭಾರತ ದೇಶದಲ್ಲಿ ಚೈಲ್ಡ್ ಸೆಕ್ಸ್ ರೇಷಿಯೋ, ಅಂದರೆ ಮಕ್ಕಳ ಈ ಒಂದು ಲಿಂಗ ಪ್ರಮಾಣ ಅಂತಕ್ಕಂಥದ್ದು ಅಥವಾ ಅನುಪಾತ ಅಂತಕ್ಕಂಥದ್ದು ಇಂಪ್ರೂವ್ ಆಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳ ಒಂದು ಎನ್ರೋಲ್ಮೆಂಟ್ ಅಥವಾ ದಾಖಲಾತಿ ಇಂಪ್ರೂವ್ ಆಗಿರುತ್ತೆ, ಅಂಡ್ ಎನ್ಹ್ಯಾನ್ಸ್ಡ್ ನ್ಯೂಟ್ರಿಷನಲ್ ಸ್ಟೇಟಸ್ ಆಫ್ ದಿ ಗರ್ಲ್ಸ್, ಅಂದರೆ ಹೆಣ್ಣು ಮಕ್ಕಳ ಪೌಷ್ಟಿಕಾಂಶೆಯ ಮೌಲ್ಯ ಅಂತಕ್ಕಂಥದ್ದು ಹೆಚ್ಚಾಗಿರೋದನ್ನು ಸೊ ಈ ಒಂದು ಕಾರ್ಯಕ್ರಮದ ಆಫ್ಟರ್ ಎಫೆಕ್ಟ್ಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿಸ್ ನಿಪೆಟ್ಸ್. ಫಸ್ಟ್ ಪರ್ಸನ್ ಟು ರನ್ ಲೆಂತ್ ಆಫ್ ಆಫ್ರಿಕಾ, ಆಫ್ರಿಕಾ ಎಷ್ಟಿರುತ್ತೆ ಸೊ ಅಷ್ಟು ಉದ್ದ ಇವರು ರನ್ ಮಾಡಿ ಒಂದು ರೆಕಾರ್ಡನ್ನು ಮಾಡಿರ್ತಾರೆ. ಸೊ ಇವರ ಹೆಸರನ್ನು ನಾವು ರಾಸ್ ಕುಕ್ ಅಂತ ಕರಿತೇವೆ, ಈಸ್ ಅ ಬ್ರಿಟಿಷ್ ಮ್ಯಾನ್ ಆಗಿರ್ತಾರೆ. ಸೊ ಇವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಕೇಪ್ ಅಗುಲಾಸಿಂದ ಪ್ರಾರಂಭ ಮಾಡಿರ್ತಾರೆ. ಸೊ ಇವರು ಪ್ರಾರಂಭ ಮಾಡಿರ್ತಕ್ಕಂಥ ದಿನಾಂಕ April 22, 2023. ಸೊ ಇವರು 9,942 ಮೈಲ್ಸ್ಗಳನ್ನು ಅವರು ಟ್ರಾವೆಲ್ ಮಾಡಿರ್ತಾರೆ. ಸೊ ಇವರು ರೀಚ್ ಆಗಿರ್ತಕ್ಕಂಥದ್ದು April 7, 2024, ಅಂದರೆ ಆಲ್ಮೋಸ್ಟ್ 1 ಇಯರ್ ತನಕ ಎಂಟೈರ್ ಆಫ್ರಿಕಾವನ್ನು ಅವರು ಕವರ್ ಮಾಡಿರ್ತಾರೆ. ಯಾಕೆ ಸರ್ ಸ್ಟ್ರೇಟ್ ಹೋಗ್ಬೋದಾಗಿತ್ತಲ್ಲ ಅಂತ ನಿಮ್ಗೆ ಅನ್ಸುತ್ತೆ, ಆ್ಯಕ್ಚುಲಿ ಆಫ್ರಿಕಾ ಬಂದು ಸ್ವಲ್ಪ ಫಾರೆಸ್ಟ್ ಏರಿಯಾ ಜಾಸ್ತಿ ಇರುತ್ತೆ. ಸೊ ಅವರು ಫಾರೆಸ್ಟ್ ಏರಿಯಾನ ಅವಾಯ್ಡ್ ಮಾಡಿಕೊಂಡು ಅವರು ರನ್ ಮಾಡಿರ್ತಾರೆ. ಮಧ್ಯದಲ್ಲಿ ಅವ್ರನ್ನ ರಾಬರಿ ಕೂಡ ಮಾಡಲಾಗುತ್ತೆ, ಆದರೂ ಕೂಡ ಬಿಡದೆ ಅವರು ಈ ಒಂದು ಏನೋ ಅವರ ಟಾಸ್ಕನ್ನು ಕಂಪ್ಲೀಟ್ ಮಾಡಿರ್ತಾರೆ. ಸೊ
ಈ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿರುವ ಕಾರಣದಿಂದ ಹೀ ಬಿಕಮ್ಸ್ ಎಲಿಜಿಬಲ್ ಟು ಬಿ ಕ್ರೌನ್ಡ್ ಬೈ BBC ಸ್ಪೋರ್ಟ್ಸ್ ಪರ್ಸನಾಲಿಟಿ ಆಫ್ ದಿ ಇಯರ್. ಸೊ BBC ಸ್ಪೋರ್ಟ್ಸ್ ಪರ್ಸನಾಲಿಟಿ ಆಫ್ ದಿ ಇಯರ್ ಅಂತ ಏನ್ ಮಾಡ್ತಾರೆ. ಸೊ ಅದರಿಂದ ಅವರಿಗೆ ಈ ಒಂದು ಹಾನರ್ ಅನ್ನ ಮಾಡ್ತಕ್ಕಂತ ಸಾಧ್ಯತೆಯನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಕೋಸ್ಟಲ್ ಸೆಕ್ಯೂರಿಟಿ ಎಕ್ಸಸೈಸ್ ಸಾಗರ್ ಕವಚ್ ಅಂತ ಕರಿತೇವೆ. ಸಾಗರ್ ಅಂತಾನೆ ಗೊತ್ತಾಗುತ್ತೆ. ಸೊ ಅದು ಕರಾವಳಿ ಭದ್ರತೆಯನ್ನ ಹೆಚ್ಚು ಮಾಡ್ತಕ್ಕಂತ ಒಂದು ಎಕ್ಸಸೈಸ್ ಆಗಿರುತ್ತೆ. ಸೊ ಈ ಒಂದು ಎಕ್ಸಸೈಸ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಲಕ್ಷದ್ವೀಪ್ ಐಲ್ಯಾಂಡ್ಸ್ ಅಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಏನಕ್ಕೆ ಮಾಡಿರ್ತಾರೆ ಅಂದರೆ ನಮ್ಮ ಭಾರತ ದೇಶದ ಕೋಸ್ಟಲ್ ಸೆಕ್ಯೂರಿಟಿ ಏನಿರುತ್ತೆ, ಸೊ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ತರಬೇತಿ ಅಥವಾ ಅಭ್ಯಾಸ ಇದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 675. ಸೊ ಯು ಕ್ಯಾನ್ ಸ್ಟಾಪ್ ದ ವಿಡಿಯೋ ಹಿಯರ್, ಪಾಸ್ ಮಾಡಿ ಕ್ವೆಶನ್ ಅನ್ನು ಓದ್ಕೊಂಡು ಸೊ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಕ್ವೆಶನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ 2. ಸೊ ಇಲ್ಲಿಗೆ ಸೊ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.